ಕೂಡ ಭಗವದ್ವಿಮುಖವಾದ ಅರ್ಥವನ್ನ ಜಡ ರೂಪಾರ್ಥವನ್ನ ದೇವತಾ ರೂಪಾರ್ಥ ಹೆಚ್ಚಂದ್ರೆ ದೇವತಾ ರೂಪ ಮುಗೀತು ಭಗವಂತನ ಹತ್ರ ಬರಲೇ ಇಲ್ಲ ಹೀಗಾಗಿ ಈ ರೀತಿಯಾಗಿ ವೇದ ಎಂಬುದು ಅಪಾರ್ಥದಿಂದ ನರಳತಾ ಇತ್ತು ಅಥವಾ ಮೇಲ್ನೋಟಕ್ಕೆ ತೋರ್ತಕ್ಕಂಥ ಅರ್ಥದಿಂದ ಸಂಪರ್ಕ ಪಡೆದಿತ್ತು ಆವಾಗ ವೇದವ್ಯಾಸ್ತಿಯವರು ಏನು ಮಾಡಿದ್ರು ಅಂತ ಹೇಳಿಬಿಟ್ರೆ ಕಾಲೇನ ವೇದದ್ರಮಂ ವಿಟಪಶಃ ವಿಭಜಿಷ್ಯತಿ ಕಾಲೇನ ವೇದದ್ರಮಂ ವಿಟಪಶ ವಿಭಜಿಸಿ ಕಾಲ ಅಂದರೆ ಕಾಲ ಕಲಿತ ಸಂಪೂರ್ಣ ಗುಣತ್ವಾ ಜನಾರ್ದನ ಸಕಲ ಗುಣಪೂರ್ಣನಾದಂಥ ಭಗವದ್ ರೂಪ ಅರ್ಥದಿಂದ ಈ ಏನು ಮಾಡ್ತಾರೆ ವೇದವನ್ನು ವಿಪಟಶಃ ಕೆಲವೇ ಸೂಕ್ತಗಳನ್ನು ಅಪಾರ್ಥದಿಂದ ಬಿಡಿಸ್ತಾರೆ ಅದಕ್ಕೆ ಭಗವತ್ ಪರವರೂಪವಾದ ಅರ್ಥವನ್ನು ಕೊಟ್ಟು ಏನು ಮಾಡಿದ್ರು ಅಪಾತದ ಹಾಕು ತೋರ್ತಕ್ಕಂಥ ಅರ್ಥ ಏನಿದೆ ಸಾಯನ ಮಾಡಿರತಕ್ಕಂಥ ಅರ್ಥಗಳು ಆ ಅರ್ಥದಿಂದ ಅಥವಾ ಕರ್ಮರೂಪ ಕೇವಲ ಜಡರೂಪ ಕರ್ಮರೂಪ ಅರ್ಥದಿಂದ ಅಥವಾ ದೇವತಾಪರವಾದ ಅಷ್ಟೇ ಅರ್ಥದಲ್ಲಿ ಪ್ರವೇಶನ ಆ ಅರ್ಥದಿಂದ ಮೇಲ್ನೋಟದ ಅಪಾರ್ಥದಿಂದ ಅಥವಾ ಕರ್ಮಪರವಾಗಿ ತೆರೆದುಕೊಳ್ಳುವಂತಹದ್ದು ಮೇಲ್ನೋಟಕ್ಕೆ ಅಂತ ಅರ್ಥದಿಂದ ಅಥವಾ ದೇವತಾ ರೂಪಾರ್ಥದಿಂದ ಏನು ಮಾಡಿಬಿಟ್ರು ವಿಭಜಿಸ್ಯತೆ ವಿಭಾಗ ಮಾಡಿದರು ಆ ಅಪಾರ್ಥದಿಂದ ವಿಯುಕ್ತವಾದಂತೆ ಮಾಡಿ ಸರಿಯಾದ ಅರ್ಥವನ್ನು ಹಚ್ಚಿದರು ಭಗವದ್ ರೂಪ ಅರ್ಥವನ್ನು ಹೇಳುವ ಮೂಲಕ ವೇದವನ್ನು ಬಿಡಿಸಿದ್ರಿ ವಿಪಟಶಃ ವಿಭಜಿಸ್ಯತೆ ಕೆಲವೊಂದು ಭಾಗವನ್ನು ಮಾತ್ರ ವಿಭಾಗ ಮಾಡಿದರು ಅಪಾರ್ಥದಿಂದ ಪಾರು ಮಾಡಿದರು ಅಂತ ವಿಭಾಗ ಮಾಡಿದ್ರು ಅಪಾರ್ಥದಿಂದ ಪಾರು ಮಾಡಿದರು ಹೇಗೆ ಹೌದ್ರಿ ಯಾರಿಂದ ಮಾಡಿದ್ರಿ ಈ ಕೆಲಸವನ್ನು ಕಾಲೇನ ವಾಯುದೇವರ ಮೂಲಕ ಮಧ್ವಾಚಾರ್ಯರ ಮೂಲಕ ಯಾಕೆಂದರೆ ಕಾಲೋ ವಿಷ್ಣುಶ್ಚ ವಾಯುಶ್ಚ ಕಾಲಾಭಿಮಾನಿನೋ ತೇತೋ ದುರ್ಗಾ ವಾಯುಶ್ಚ ಪ್ರಕೀರ್ತಿತೋ ಕಾಲಾಭಿಮಾನಿಗಳು ಇಬ್ಬರಂತೆ ವಾಯುದೇವರು ಬ್ರಹ್ಮದೇವರು ಅದೇ ಮತ್ತೆ ದುರ್ಗಾದೇವಿ ಅಲ್ಲಿ ಕಾಲ ಅಂದರೆ ಇನ್ನೊಂದು ಅರ್ಥ ಕಾಲಛೇದನೆ ಎಲ್ಲ ಕಾಲ ಶಬ್ದವನ್ನು ಪೈನ ಎಲ್ಲೇ ಬಹಳ ಸುದರ್ಶನನಲ್ಲಿದೆ ಯಮನಲ್ಲಿದೆ ಎಲ್ಲವರಲ್ಲಿದೆ ಅಂತ ಹೇಳ್ತಾರೆ ಕೊನೆಗೆ ವಾಯುದೇವರಲ್ಲಿ ಅದಾದಂಥ ದುರ್ಗಾದೇವಿಯಲ್ಲಿ ಫೈನಲ್ ಆಗಿ ಭಗವಂತರಲ್ಲಿ ಕಾಲಶಬ್ದ ಮುಖ್ಯ ಕಾಲಶಬ್ದದಿಂದ ಬಹಳ ಮಂದಿ ಹೇಳಲ್ಪಡ್ತಾರೆ ಮುಖ್ಯವಾಗಿ ಪರಮಾತ್ಮ ದುರ್ಗಾದೇವಿ ಆದ ನಂತರ ಕಾಲಾಭಿಮಾನಿಯಾಗಿ ವಿಶೇಷವಾಗಿ ಕಾಲ ಕಲಿತ ಸಂಪೂರ್ಣ ಗುಣತ್ವ ಜನಾರ್ದನ ಸಂಹಾರ ಸರ್ವವಿದ್ವಾವ ಸರ್ವವಿದ್ರಾವಣೇನವ ಮಾಯವಾದಿಗಳನ್ನು ಓಡಿಸಿಬಿಟ್ರು ಕಲವಿದ್ರಾವಣೆ ಕಲಚ್ಛೇದನೆ ದುಷ್ಟ ಮತವನ್ನೆಲ್ಲ ತೆರೆದು ಬಿಟ್ರು ಕಲಜ್ಞಾನೆ ಸರ್ವಜ್ಞರಾಗಿದ್ದಾರೆ ಇನ್ನೇನು ಬೇಕು ಕಲವಿದ್ರಾವಣೆ ಎಲ್ಲ ಓಡಿಸಿಬಿಟ್ರು ವಿಧಾವತ ತ್ವರಿತ ಮಾಯವಾದಿತ್ರಾಸುರ ಎಲ್ಲ ಓಡಿಬಿಟ್ರಲ್ಲ ಎಲ್ಲ ಮಾಯ ದುರ್ವಾದಿಗಳನ್ನು ಓಡಿಸಿಬಿಟ್ರು ಕಲಚ್ಛೇದನೆ ಏನು ಮಾಡಿದರು ಎಲ್ಲ ದುಷ್ಟಮತವನ್ನು ದುರ್ಮತಗಳನ್ನು 21 ಕುಭಾಷ್ಯವನ್ನು ಛೇದನ ಮಾಡಿದರು ಕಲಜ್ಞಾನೆ ಸರ್ವಜ್ಞರಾಗಿದ್ದರೆ ಇನ್ನೇನು ಬೇಕು ಕಾಲ ಅಭಿಮಾನಿ ಮಿತ್ರ ಮೂಲೆ ಕಾಲ ಎಂಬ ಶಬ್ದಕ್ಕೆ ಮುಖ್ಯವಾಗಿ ದುರ್ಮತಗಳನ್ನು ಖಂಡನೆ ಮಾಡಿ ಜ್ಞಾನದ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಸರ್ವಜ್ಞರಾಗಿರ್ತಕ್ಕಂತಹ ಸರ್ವವಿತ್ವಾದ್ವ ಮತ್ತಲ್ಲಿ ಉಂಟಲ್ಲಿ ಕಲಜ್ಞಾನೆ ಸರ್ವವಿತ್ವಾದ್ವ ಸರ್ವವಿದ್ರಾಣವೇ ಇದು ಭಗವಂತರಲ್ಲಿ ಹೇಳಿದ್ದಾರೆ ಅದಾದ ನಂತರ ಭಗವಂತನ ನಂತರ ತೆರೆದುಕೊಳ್ಳುವದ್ದು ಆ ಕಾಲಶಬ್ದ ವಾಯುದೇವರಲ್ಲಿ ಹಾಗಾಗಿ ಕಾಲೇನ ವಾಯುದೇವರ ಮೂಲಕ ಸರ್ವಜ್ಞರಾದಂತಹ ಮಧ್ವಾಚಾರ್ಯರ ಮೂಲಕ ಕಾಲೇನ ಗುಣಪುನರೂಪವಾದಂಥ ಅರ್ಥದಿಂದ ಅರ್ಥ ಅವರ ಮೂಲಕ ಹೇಳಿಸುವ ಮೂಲಕ ವೇದದ್ರುಮಂ ವಿಟಪಶ ಕೆಲವು ಭಾಗ ಮಾತ್ರ 40 ಸೂಕ್ತವೋ 45 ಶ್ಲೋಕ ಋಗ್ಭಾಷ್ಯ ಮಾಡಿದ್ರಲ್ಲ ಅದರಿಂದ ಏನು ಮಾಡ್ತಾರೆ ಅಂದರೆ ವಿಭಜಿಸಿ ಅಂದರೆ ಅಪಾರ್ಥದಿಂದ ದೂರ ಮಾಡ್ತಾರೆ ಕೆಲವು ಭಾಗವನ್ನು ಮಾತ್ರ ಭಗವತ್ಪರವಾಗಿ ಅವರ ಮೂಲಕ ಭಗವತ್ಪರೂಪವಾದ ಅರ್ಥವನ್ನು ಹೇಳುವ ಮೂಲಕ ಅಪಾರ್ಥಾತ್ ವಿಭಜಿಸ್ಯತಿ ವಿಯುಕ್ತಂಗ್ ಕೊರೋದು ಅಪಾರ್ಥದಿಂದ ಬಿಡಿಸಿಬಿಟ್ರು ವಿಪಟಶಃ ಇವ ಕೆಲವೊಂದು ಭಾಗಕ್ಕೆ ಮಾತ್ರ ಮಧ್ವಾಚಾರ್ಯರ ಮೂಲಕ ಅರ್ಥವನ್ನು ಹೇಳಿಸಿ ಈ ಅಪಾರ್ಥದಿಂದ ನರಳತಕ್ಕಂಥ ಬಿಭೇತ್ಯಲ್ಪಶುತಾತ್ ವೇದ ಮಾಯಂ ಪ್ರಚಲಿಷ್ಯತಿ ಅಂತ ಅವಳು ಯಾವ ಅಪಾರ್ಥಕ್ಕೆ ಅಪಾರ್ಥ ಸಂಪರ್ಕ ಆಗಿಬಿಟ್ರೆ ತಬ್ಬಿಬ್ಬಾಗ್ತಾಳೋ ಅಂತ ಅಪಾರ್ಥದಿಂದ ಬಿಡಿಸಿಬಿಟ್ರು ಯಾರು ಮಾಡಿದ್ದು ಈ ಕೆಲಸವನ್ನು ವೇದವ್ಯಾಸರೂಪಿ ಪರಮಾತ್ಮನೇ ಮಧ್ವಾಚಾರ್ಯರ ಮೂಲಕ ಮಾಡಿಸಿದ್ರು ಕಾಲೇನ ಎರಡ ಮಧ್ವಾಚಾರ್ಯನ ಕಾಲೇನ ಸಕಲ ಗುಣಪೂರ್ಣನಾದ ಭಗವದ್ ರೂಪ ಅರ್ಥದಿಂದ ಏನು ಮಾಡಿದರು ವಿಪಟಶ 40 ಸೂಕ್ತಗಳಿಗೆ 42 ಏನು ಸೂಕ್ತಗಳಿಗೆ ಸೂಕ್ತಗಳನ್ನು ವೇದದ ಒಂದು ವಿಪಟಶ ಒಂದು ಭಾಗವನ್ನು ಮಾತ್ರ ಏನು ಮಾಡಿದರು ಅಪಾರ್ಥದಿಂದ ವಿಯುಕ್ತಿ ಅಪಾರ್ಥದಿಂದ ಪಾರು ಮಾಡಿದರು ವಿಭಾಗ ಮಾಡಿದ್ರೆ ಅಂದರೆ ಅಪಾರ್ಥದಿಂದ ಪಾರು ಮಾಡಿದರು ಅಂತ ಹೀಗೆ ವೇದವ್ಯಾಸರ ಬಗ್ಗೆ ಈ ರೀತಿಯಾಗಿ ಒಂದು ಅರ್ಥವನ್ನು ಹೇಳಬಹುದು ಅಂತ ಅನ್ನಿಸ್ತಾ ಇದೆ ಈಗ ಜಡಭರತನ ಕತೆ ಮುಂದುವರಿತು ವೃಷಭ ನಾಮಕ ಪರಮಾತ್ಮ ಅವನು ವೃಷಭ ನಿಜವಾಗಿ ವೃಷಭ ವೃಷಭ ವೃಷ ಅಂದರೆ ವೃಷ ಅಂದರೂ ಶ್ರೇಷ್ಠ ವೃಷ ಅಂದರೂ ಶ್ರೇಷ್ಠ ಶ್ರೇಷ್ಠನಾದ ತನ್ನ ಭ ಅಂದರೆ ಪ್ರಕಾಶ ತಾನು ವೃಷಭ ಶ್ರೇಷ್ಠ ಸಕಲ ಗುಣದಿಂದ ವೃಷಭ ವೃಷ ಅಂದರೆ ಶ್ರೇಷ್ಠನಾದ ತನ್ನ ಭ ಅಂದರೆ ಬೆಳಕನ್ನು ಚೆಲ್ಲಿದ
वृषं भासयति इति वृषभः भादीप्तौ भासयति इति वृषभः ತನ್ನ ಸ್ವರೂಪವನ್ನು ಮಕ್ಕಳಿಗೆ ಚೆನ್ನಾಗಿ ಪ್ರಕಾಶಪಡಿಸಿದವನಾದ್ರಿಂದಾಗಿ ಆ ಭಗವಂತನಿಗೆ ವೃಷಭ ಎಲ್ಲವುದು ಅನ್ವಯ ಆಗ್ತಕ್ಕಂಥದ್ದು. ಅಮ್ಮು ಮಗ ಜ್ಯೇಷ್ಠ ಮಗ ಅವನೇನು ಮಾಡಿದ ಅಂದರೆ ಚೆನ್ನಾಗಿ ಭೂಮಿಯನ್ನು ಪಾಲನೆ ಮಾಡಿದ ನಂತರ ಪಂಚಜನಿ ವಿಶ್ವರೂಪನ ಮಗಳಾಗಿರ್ತಕ್ಕಂಥ ಪಂಚಜನಿಯನ್ನು ಮದುವೆಯಾದ ಮಲ್ಲಿಕ ಅವರಲ್ಲಿ 5 ಮಕ್ಕಳನ್ನು ಪಡೆದ. ಯಾರಲ್ಲ ಅಂತ ಹೇಳಿದ್ರೆ ಸುಮತಿ, ರಾಷ್ಟ್ರಭೃತ್, ಸುದರ್ಶನ, ಆವರಣ, ಧೂಮ್ರಕೇತು ಅಂತ 5 ಮಕ್ಕಳನ್ನು ಪಡೆದಂತೆ. ಮತ್ತೆ ಯಥಾ ಪ್ರಕಾರ 5 ಮಕ್ಕಳು ಪಡೆದ ನಂತರ ಅಲ್ಲೇ ಕೂತ್ಕೊಳ್ಳಿಲ್ಲ. ಏನು ಮಾಡಿದ? ಪ್ರಜೆಗಳನ್ನು ಚೆನ್ನಾಗಿ ನೋಡಿದ ಮಕ್ಕಳಂತೆ, ವಿಶೇಷವಾಗಿ ಭಗವಂತನನ್ನು ಆರಾಧನೆ ಮಾಡಿದ. ಭಗವಂತನನ್ನು ಆರಾಧನೆ ಮಾಡುವಾಗ ವಿಶೇಷವಾಗಿ ಅವನು ಹೇಳ್ತಾರೆ, ಒಂದು ವೈಶಿಷ್ಟ್ಯ ಉಂಟು ಅವನಲ್ಲಿ. ಆರಾಧನೆ ಮಾಡುವಾಗ ದೇವತೆಗಳನ್ನು ಆರಾಧನೆ ಮಾಡಬೇಕು. ಯಜ್ಞದಲ್ಲಿ ದೇವತೆಗಳಿಗೆ ಆಹುತಿ ಕೊಡುವಾಗ ಭಗವತ್ ಪರಿವಾರತ್ವೇನ ಅನುಸಂಧಾನ ಮಾಡ್ತಾ ಆಹುತಿ ಕೊಟ್ಟ. ಹೇಗೆಂದರೆ ಇಂದ್ರ ಭಗವಂತನ ಅಂಗದಿಂದ ಹುಟ್ಟಿದ್ದಾನೆ, ಭಗವಂತನ ಅಂಗವನ್ನೇ ಅವಲಂಬಿಸಿದ್ದಾನೆ, ಹೀಗೆಲ್ಲ ಆಯಾ ದೇವತೆಗಳಿಗೆ ಆಹುತಿ ಕೊಡುವಾಗ ಈ ರೀತಿಯಾಗಿ ಅನುಸಂಧಾನ ಮಾಡಬೇಕಂತೆ. ಭಗವಂತನ ಅಂಗದಿಂದ ಯಾವ ಅಂಗದಿಂದ ಹುಟ್ಟಿದಾರೋ ಅದನ್ನು ಅನುಸಂಧಾನ ಮಾಡಬೇಕು. ಆ ಅಂಗವನ್ನೇ ಅವಲಂಬಿಸಿಕೊಂಡಿದ್ದಾರೆ. ಈ ಅನುಸಂಧಾನ ಮಾಡ್ತಾ ಯಜ್ಞವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇದು ವೈಶಿಷ್ಟ್ಯ. ಹೀಗೆ ವಿಶೇಷವಾಗಿ ಹರಿಯ ಆರಾಧನೆಯನ್ನು ಮಾಡಿ ಕೊನೆಗೆ ಪುಲ ಆಯಿತು. ಇನ್ನೆನ್ನಿಗೆ ಹೋಗಬೇಕು? ಅಲ್ಲೇ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ ವಾನಪ್ರಸ್ಥ. ಅದಕ್ಕೆ ಏನು ಮಾಡಿದಂದರೆ ಪುಲಹರ ಆಶ್ರಮ ಇದೆ ಈಗ ನೇಪಾಳ ದೇಶ, ಗಂಡಕಿ ನದಿ ತೀರ, ಶಾಲಿಗ್ರಾಮ ಎಲ್ಲಿ ಸಿಗತ್ತೆ ಅಂತ ನದಿ ತೀರಕ್ಕೆ ಹೋಗಿಬಿಟ್ರಂತೆ ಪುಲಹಾಶ್ರಮಕ್ಕೆ. ಅಲ್ಲಿ ಹೋಗಿ ಯಾವ ಇದು ಬೇಡ ಅಂತ ಚೆನ್ನಾಗಿ ದೇವರ ಉಪಾಸನೆ ಮಾಡಬೇಕು ಅಂತ ಹೊರಟ. ನಿತ್ಯದಲ್ಲಿಯೂ ಕೂಡ ಆ ರೀತಿಯಾಗಿ ವಿಶೇಷವಾಗಿ ಉಪಾಸನೆ ಮಾಡ್ತಾ ಇದ್ದ. ಆ ಉಪಾಸನೆ ಮಾಡಿದಾಗ ಒಂದು ದಿವಸ ಯಾವ ರೀತಿಯಾಗಿ ಆ ಭಗವಂತನ ಉಪಾಸನೆ ಮಾಡಿದ, ಯಾವಾಗಲೂ ಮಾಡ್ತಾ ಇದ್ದ. ಸೂರ್ಯಮಂಡಲ ಮಧ್ಯವರ್ತಿಯಾದಂತಹ ಭಗವಂತಂ ಹಿರಣ್ಮಯಂ ಪುರುಷಂ ದದರ್ಶ ಸೂರ್ಯಮಂಡಲ ಉಪಾತಿಷ್ಠನೇತದು ಉಹಾವಚ. ಅದಕ್ಕೆ ಗಾಯತ್ರಿ ಮಂತ್ರದಿಂದ ಗಾಯತ್ರಿ ಭಾಷ್ಯ ರೂಪಸ ಎಲ್ಲ ಗೊತ್ತಾಗುತ್ತೆ ನೋಡಿಲ್ಲಿ. ಸೂರ್ಯಮಂಡಲ ಮಧ್ಯದಲ್ಲಿರುವಂತಹ ಭಗವಂತನನ್ನು ಆರಾಧನೆ ಮಾಡಿದ್ದು ಯಾರು? ಯಾರು? ಆದರೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ನಾವು ಯಾರು ಆರಾಧನೆ ಮಾಡಿದ? ಭರತ ಆರಾಧನೆ ಮಾಡಿದ. ಹೇಗೆ ಆರಾಧನೆ ಮಾಡಿದ ಅದನ್ನು ನಾವು ತಿಳ್ಕೊಳ್ಬೇಕು. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಯಾರಂದು ಗೊತ್ತಾಗುತ್ತೆ ಇವಾಗ. ಇದರಲ್ಲಿ ಸ್ಪಷ್ಟವಾಗಿ ಭಗವಂತಂ ಹಿರಣ್ಮಯಂ, ಯಾಕಂದರೆ ಹಾರಿ ಹಿರಣ್ಮಯ ವಪುಹು ಅಂತ ಹೇಳ್ತೀವಿ ನಾವು. ದೇವರ ಶರೀರ ಹೇಗಿದೆ ಬಂಗಾರ ಮೇಲ್ನೋಟಕ್ಕೆ, ಹಿರಣ್ಮಯ ವಪು ಅಂದ್ರೆ ಅರ್ಥ ಏನಾಗತ್ತೆ ಹೇಳಿ? ಬಂಗಾರದಂತೆ ಪಳಪಳ ಪಳಪಳ ಹೊಳಿತಕ್ಕಂಥದ್ದು. ಸೂರ್ಯಮಂಡಲ ಉದಯಿಸಿ ಬರ್ತಕ್ಕಂಥ ಸೂರ್ಯ ಹೇಗಿರ್ತಾನೋ ಹಾಗಿರ್ತಾನಂತ. ಅದು ಇಬ್ಬರೂ ಮಾಡಬೇಕು ಆ ಭಗವಂತನ ಉಪಾಸನೆಯನ್ನು ಆ ರೀತಿಯಾಗಿ. ಯಾಕೆಂದರೆ ಹೆಂಗಸರು ಕೂಡ ಏನು ಮಾಡಬೇಕು, ಗಂಡಸರು ಮಾತ್ರ ನೀರೇರಿ ಗಾಯತ್ರಿ ಮಂತ್ರ ಉಪಾಸನೆ ಮಾಡೋದಿಲ್ಲ, ಹೆಂಗಸರು ಕೂಡ. ನಮ್ಮ ಗುರುಗಳು ಯಾರು ಹೇಳ್ತಾ ಇದ್ರು, ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ನೆನೆದು 3 ಬಾರಿ ಅರಿಗೆ ಕೊಡಬೇಕಂತೆ. ಅರಿಗೆ ಕೊಟ್ಟರೆ ಅವರಿಗೆ ಏನು ಮಾಡೋದಿಲ್ಲ, ವೈಧವ್ಯ ದುಃಖ ಬರೋದಿಲ್ಲ ಸಪ್ತ ಜನ್ಮದಲ್ಲಿ. ಸಪ್ತ ಜನ್ಮದಲ್ಲಿ ವೈಧವ್ಯ ದುಃಖ ಭಾರತೀಯಕ್ಕೆಲ್ಲ ಗೊತ್ತುಂಟು ನೋಡಿ, ಇಲ್ಲಿ ಗೊತ್ತಿದೆ ಅಲ್ಲ? ಗೊತ್ತಿಲ್ವಾ? ಬಹಳ ಫೇಮಸ್ ಇದು, ಗುರುಗಳು ಹೇಳ್ತಾ ಇದ್ರು. ಏಳು ಜನ್ಮದಲ್ಲಿ ವೈಧವ್ಯ ದುಃಖ ಬರುವುದು ನಮ್ಮ ಗುರುಗಳು ಹೇಳ್ತಾ ಇದ್ರು. ಗುರು ಮತ್ತೊಂದು ಏನಂತ ಹೇಳ್ತಾ ಇದ್ದಾರಂದ್ರೆ, ಯಾರಾದರೂ ಪತಿ ಬೇರೆ ಕಡೆಗೆ ಹೋಗಿರುವ ಸಂದರ್ಭದಲ್ಲಿ ಹೆಂಗಸರು ಮಡಿಯಲ್ಲಿ ಅಡುಗೆ ಮಾಡಿ ಆ ತೀರ್ಥನ ಇಟ್ಕೊಂಡಿರ್ಬೇಕಂತೆ. ಆ ತೀರ್ಥವನ್ನು ಪ್ರಾಶನ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಮತ್ತು ಒಂದು ಇದು ಆಹುತಿಯನ್ನು ಆ ಅಗ್ನಿಗೆ ಹಾಕ್ಬೋದಂತುಂಟು, ಅವ್ರು ಮಾಡಿ ಇದು ಮಾಡ್ಬೋದಂತುಂಟು. ಅದು ನಮ್ಮ ಗುರುಗಳು ಹೇಳ್ತಾ ಇದ್ರು. ವೈಶ್ವರಾಗಿ ಪರಮಾತ್ಮ ವೇದವ್ಯಾಸ ಅದು ಇದ್ದಾರೆ ಪರಶುರಾಮರಿ ಪರಮಾತ್ಮನಿಗೆ ಅಗ್ನೇಸ್ ಅಂತ ಹೇಳಿ ಕೊಟ್ಟು ಇದು ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಗುರುಗಳು ಹೇಳಿದ್ದು ಕೇಳಿದೆ ನಾನು, ಇದು ಎರಡು ನೆನಪಿದೆ ನನಗೆ. ಈಗ ಅದಾಯ್ತು ಅಂದ್ರೆ ಯಾಕೆ ಹೇಳಿದಂದ್ರೆ, ಗಂಡಸರು ಅಂತೆ ಹೆಂಗಸರು ಕೂಡ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಉಪಾಸನೆ ಮಾಡಬೇಕು ಎಂಬುದಕ್ಕೆ. ಅವಳು ಮಾಡಿಬಿಟ್ಲಲ್ಲ, ಯಾರು ಅಲ್ಲಪ್ಪ, ದ್ರೌಪದಿಯೇ ಮಾಡಿಬಿಟ್ಲು. ಅದಕ್ಕೆ ಭರ್ಗ ಅಂತ ರಕ್ಷಣೆ ಮಾಡುವ ಮನೆ ಅವ್ರು ಏನ್ ಮಾಡಿದ್ರು, ಕೀಚಕನ ಮನೆಗೆ ಹೋಗಾಗ ಅವ್ರು ಕೀಚಕ ಓಡಿಸ್ಕೊಂಡು ಬಂದ. ಆವಾಗ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ದೇವರನ್ನು ನೆನದ್ಲಂತೆ. ಅವಳಿಗೇನು ನೆನವು ಆಗತ್ತೇ ಇಲ್ಲ, ಅಂದ್ರೆ ರಕ್ಷಣೆಗೋಸ್ಕರ ಇದು ಮಾಡುದಿಲ್ಲ. ಆದ್ರೆ ನಮ್ಗೆಲ್ಲ ಆಚಾರ್ಯಾಣಿ ಅವಳು, ಆಚಾರ್ಯ ಪವನ ಆಚಾರ್ಯಾಣಿ. ಯಾರು? ಗಂಡಸರಿಗೆಲ್ಲ ಆಚಾರ್ಯರು ಮಧ್ವಾ ವಾಯುದೇವರು. ಹೆಂಗಸರಿಗೆಲ್ಲ ಯಾರು? ಆಚಾರ್ಯಾಣಿ. ಆಚಾರ್ಯಾಣಿ ಅಂದ್ರೆ ಆಚಾರ್ಯರ ಪತ್ನಿ. ಅವಳು ದ್ರೌಪದಿ ತೋರಿಸಲೇಬೇಕು. ಹೆಂಗಸರಿಗೆಲ್ಲ ತೋರಿಸ್ತಾ ಇದೆ ಹೇಗೆ ಸೂರ್ಯನ ಉಪಾಸನೆ ಮಾಡಬೇಕು ಅಂತ. ಹೇಗೆ?
ಆ ಕೀಚಕ ಹಿಂಬಾಲಿಸ್ಕೊಂಡು ಹಿಮ್ಮಡಿಸ್ಕೊಂಡು ಬರುವಾಗ ಸೂರ್ಯಮಂಡಲ ಮಧ್ಯವರ್ತಿಯಾಗಿರ್ತಕ್ಕಂತಹ ನಾರಾಯಣನ ನೆನದ್ಲಂತ. ನಾರಾಯಣ ನೆನೆದ ತಕ್ಷಣ ಏನೇನಾಯಿತು, ನಾರಾಯಣ ರೂಪಿ ಪರಮಾತ್ಮ ಹೇತಿ ಎಂಬ ರಾಕ್ಷಸನ ಕೊಟ್ಟು ಕಳಿಸಿದ. ಹೇತಿ ಎಂಬ ರಾಕ್ಷಸನೊಳಗೆ ವಾಯುದೇವರು ಪ್ರವೇಶ ಆದರು. ಯಾಕೆಂದರೆ ಕೀಚನ ಹೊಡೆದು ಕೆಳಗೆ ಮೂರ್ಛಿತನಾಗಿ ಬೀಳಿಸಬೇಕಾದ್ರೆ ಶಕ್ತಿ ಬೇಕಲ್ಲ, ಅದಕ್ಕೋಸ್ಕರ ಅಂದು ಗುದ್ದಿ ಬಿಟ್ಟಿದ್ದಾನೆ. ಗುದ್ದಿದ ತಕ್ಷಣ ಮೂರ್ಛಿತನ ಕೆಳಗೆ ಬಿದ್ದ. ಅವಳು ಜಾಡಿಸಿಬಿಟ್ಲಂತೆ. ನಂತರ ಅವನು ಹೇತಿ ಎಂಬ ರಾಕ್ಷಸ ನೋಡ್ಕೊಳ್ತಾನೆ, ವಾಯುದೇವ ಪ್ರವೇಶ ಹೊಡೆದು ಊಡಿಸಿಬಿಟ್ಟಿದ್ದಾನೆ. ಹಾಗಾಗಿ ಗಾಯತ್ರಿ ಮಂಡಲ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ನೆನೆದು ಇದರಿಂದಾಗಿ ಅವಳ ಸಂರಕ್ಷಣೆ ಆಯಿತು ಅಂತ ತೋರಿಸ್ತಾ ಇದ್ದಾಳೆ. ದುಷ್ಟರಿಂದ ರಕ್ಷಣೆ ಪಡಿಬೇಕಾದ್ರೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ನೆನೆಯಬೇಕು ಎಂಬುದನ್ನು ಆಚಾರ್ಯಾನಿ ಅಂತಳಿಸ್ಕೊಂಡಿರ್ತ ಎಲ್ಲ ಸ್ತ್ರೀಯರಿಗೂ ಕೂಡ ತೋರಿಸ್ತಾ ಇದ್ದಾರೆ. ಅಂದರೆ ಯಾಕೆ ಇಬ್ಬರೂ ಮಾಡಬೇಕು ಅಂತ ಹೇಳಿದ್ದಕ್ಕೆ ಹೇಳ್ತಾ ಇದ್ದಾನೆ. ಆ ಹಿರಣ್ಮಯ ಅಂದರೆ ಆನಂದಮಯ ಅಂತ ಅರ್ಥ. ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಹಾರಿ ಹಿರಣ್ಮಯ ಒಪ್ಪು ಅಂತ. ಅಲ್ಲಿ ಹಿರಣ್ಮಯ ದೇವರ ದೇಹ ಭಗವಂತನದ್ದು ಬಂಗಾರದಂತೆ ಹೊಳಿತಾ ಇತ್ತಂತ ಇಷ್ಟೇ ಅರ್ಥ ಅಲ್ಲ, ಮತ್ತೇನು ಭಗವಂತನ ದೇಹ ಆನಂದಮಯವಾಗಿತ್ತು ಅಂತ. ಪುರುಷನನ್ನ ಸೂರ್ಯಮಂಡಲ ಇತ್ತಿರ್ತಕ್ಕಂಥ ಆ ಭಗವಂತನನ್ನ ಉಪಾಸನೆ ಮಾಡ್ತಾ ಒಂದು ಸ್ತೋತ್ರ ಮಾಡಿದ. ಅದು ಎಲ್ಲರಿಗೂ ಕಣ್ತರಿರ್ತಕ್ಕಂಥದ್ದು. ಪರೋ ರಜಾ ಸವಿತುರ್ಜಾತ ವೇದ ವೇದಸ್ಯ ಗರ್ಭ ಮನಸಾ ಇದಂಜಾನ ಸ್ವರೇತಸ ಅತ ಪುನರಾವಿಶ್ಯ ಚ ಸ್ವಂ ಹಂಸಂ ಗೃದ್ಧಾನಂ ಋಷಭಂ ಸಂಗ್ರಣೀಯಮ. ಏನೇನೋ ಅರ್ಥ ಆಗುತ್ತೆ, ಏನು ಗೊತ್ತುಂಟ? ಮೇಲ್ನೋಟಕ್ಕೆ ಏನು ಅರ್ಥ ಆಗತ್ತೆ ಗೊತ್ತುಂಟ? ಇಲ್ಲಿ ಅರ್ಥ ಎಲೋ ಸೂರ್ಯನೇ, ವೇದದ ಗರ್ಭನೇ, ಮತ್ತೆ ಹಂಸವೇ, ಹದ್ದುಗಳ ರಾಜನೇ, ಹದ್ದುಗಳ ರಾಜನೇ. ಏನೇನೋ ಅರ್ಥ ಆಗತ್ತೆ, ಹದ್ದುಗಳ ರಾಜ ಸೂರ್ಯಂತೆ, ಹದ್ದುಗಳ ರಾಜ. ಅವನು ಮತ್ತೇನು ಹಂಸ ಆಗಿದ್ದಾನೆ, ಹದ್ದುಗಳ ರಾಜನಾದ ಹಂಸನಾಗಿರ್ತಕ್ಕಂತಹ ಆ ಯಾವ ಜಾತ ವೇದ ಅನ್ಸ್ಕೊಂಡಿರ್ತಕ್ಕಂತಹ ವೇದದ ಗರ್ಭ ಅನ್ಸ್ಕೊಂಡಿರ್ತಕ್ಕಂತಹ ಸೂರ್ಯನಿಗೆ ನಮಸ್ಕಾರ. ಏನು ಅರ್ಥ ಆಗೋಲ್ಲ ಆಚಾರ್ಯರು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಇದಕ್ಕೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಪರಮಾತ್ಮನಿಗೆ ದೋಷ ಇಲ್ಲ. ಪರೋರಜಾಹ ವರೇಣ್ಯಂ ಅತ್ಯಂತ ಭಜನೀಯವಾದ ರೂಪ. ಯಾಕೆಂದರೆ ರಜೋಗುಣ ತಮೋಗುಣ ಸತ್ವಗುಣ ಇದ್ದರೆ ಅದು ದೋಷ. ಪರಮಾತ್ಮ ವಿರಜ, ಪರೋರಜಾಹ ರಜೋಗುಣವನ್ನು ಮೀರಿ ನಿಂತಿದ್ದಾನೆ. ಅರಜಸ್ಕತ್ವ ದೇವರಿಗೆ ರಜೋಗುಣ ಇಲ್ಲ. ರಜೋಗುಣ ಇಲ್ಲಂದ್ರೆ ಮೂರು ಗುಣವೂ ಇಲ್ಲ. ರಾಗಾದಿ ದೋಷಗಳು ಬರುವಂತಹ ಮೂರು ಗುಣಗಳು ದೇವರಿಗಿಲ್ಲ. ಮತ್ತೇನಾಗಿದ್ದಾನೆ, ಸವಿತಃ ಈ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವನಾಗಿದ್ದಾನೆ. ಜಗತ್ ಪ್ರಸವಿತ ಸ್ವಯಂ ನೋಡಿ ಅಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಆ ಪರಮಾತ್ಮನೇ ಸವಿತ ಅಂದರೆ ಜಗತ್ ಪ್ರಸೂತ, ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವನಾಗಿದ್ದಾನೆ. ಅಷ್ಟೇ ಅಲ್ಲ, ಜಾತವೇದಾಹ ದೇವರು ಜಾತವೇದೋ ಜಾತವೇದಾಹ ವೇದಸೋ ವೇದಸ. ಏನೇನಿದೆಯೋ ಅದನ್ನೆಲ್ಲ ಭಗವಂತ ತಿಳ್ಕೊಂಡಿದ್ದಾನೆ. ಇದ್ದದ್ದನ್ನೆಲ್ಲ ತಿಳ್ಕೊಂಡವನು. ಏನೇನು ಹುಟ್ಟಿದೆ ಅದನ್ನೆಲ್ಲ ಭಗವಂತ ತಿಳ್ಕೊಂಡಿದ್ದಾನೆ. ಸರ್ವಜ್ಞನಾಗಿದೆ. ಭಾರತಿ ಜ್ಞಾನ ರೂಪತ್ವಾತ್ ಭರ್ಗ ಶಬ್ದದ ವ್ಯಾಖ್ಯಾನ ಅಲ್ಲೆಲ್ಲ ತಿಳ್ಕೊ. ವರೇಣ್ಯಂ ಭರ್ಗ ಎಲ್ಲ ರಜೋಗುಣಾದಿಗಳನ್ನು ಸುಟ್ಟು ಭಸ್ಮ ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವನಿಗೆ ಇಲ್ಲೇ ಇಲ್ಲ, ಇನ್ನೊಬ್ಬರ ರಜೋಗುಣಾದಿಗಳನ್ನು ಪರಿಹಾರ ಮಾಡ್ತಾನೆ. ಭರ್ಗ ಮತ್ತೆ ಒಳ್ಳೆ ಭಾರತಿ ಜ್ಞಾನ ರೂಪ, ಒಳ್ಳೆ ಜ್ಞಾನ ಉಂಟು ಪರಮಾತ್ಮನಿಗೆ ಅಂತ ಅದನ್ನು ಹೇಳ್ತಾರೆ. ಯಾಕೆ ವೇದಸ್ಯ ಏನು ಅಂತ ಉಂಟಲ್ಲಿ ಜಾತವೇದ ಎಲ್ಲವುದನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಜ್ಞಾನ ಇದೆ ಅಂತ ಭರ್ಗ ಶಬ್ದ ಅರ್ಥದ ಅಂತ ಹೇಳಿದಾಗಾಯ್ತು. ಸವಿತ ಅಂತ ಹೇಳಿದ್ರೆ ಜಗತ್ತ ಸವಿತ್ರ ಶಬ್ದದ ಅರ್ಥವನ್ನು ಅಲ್ಲಿ ಹೇಳಿದಾಗಾಯ್ತು. ವರೇಣ್ಯಂ ಅಂತ ಭರ್ಗ ಅಂತ ಇನ್ನೋದ್ರಿಂದ ಎಲ್ಲ ದೋಷಗಳನ್ನು ಭರ್ಜನ ಮಾಡ್ತಾನೆ. ಅವನಿಗೆ ದೋಷ ಇಲ್ಲ, ಇಲ್ಲ ಇನ್ನೊಬ್ಬರ ದೋಷವನ್ನು ಭರ್ಜನ ಮಾಡ್ತಾನೆ. ಅದು ಅದು ರಜ ರಜ ಪರೋರಜ ಎಂಬುದರಿಂದ ಹೇಳಿದಾಗಾಯ್ತು. ಮತ್ತೆ ದೇವಸ್ಯ ಅಂತಲೇ ತತ್ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ. ದೇವಸ್ಯ ಅಂದ್ರೆ ಸ್ತುತ್ಯ, ಸಕಲ ವೇದಗಳಿಂದ ಪ್ರತಿಪಾದ್ಯ ಅಂತಾರೆ. ದೇವ ಸ್ತುತವು ಅದನ್ನ ಇಲ್ಲಿ ಏನು ಹೇಳ್ತಾ ಇದ್ರೆ ವೇದಸ್ಯ ಗರ್ಭ ಅಂತ. ವೇದದ ಗರ್ಭ ಅಂದ್ರೆ ವೇದದ ಕೂಸು, ವೇದದ ಶಿಶು. ಭಗವಂತನ ವೇದದ ಸುತ ಅಂದ್ರೆ ಅರ್ಥ ಏನು? ವೇದದ ಗರ್ಭ ಗರ್ಭದಲ್ಲಿ ಒಳಗಡೆ ಇರುತ್ತೆ. ಗರ್ಭ ವೇದದ ಗರ್ಭದೊಳಗಿದ್ದಾನಂದ್ರೆ ಪಕ್ಕ ಅರ್ಥವೇ ಆಗೋದ್ರೆ ಗರ್ಭ ಒಳಗಿರತ್ತೆ ಅಲ್ವಾ? ಗರ್ಭ ಒಳಗಿರತ್ತೆ, ಅದು ಗರ್ಭದೊಳಗಿದ್ದು ಗೊತ್ತಾಗೋಲ್ಲ ನಮಗೆ. ಹಾಗೆ ಇಲ್ಲಿಯೂ ಕೂಡ ಭಗವಂತ ವೇದದ ಗರ್ಭ ಅಂದ್ರೆ ಅತ್ಯಂತ ರಹಸ್ಯಾರ್ಥ, ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ತ್ರೈಡ್ಯತ್ವ ತ್ರೈ ಸುತಃ ಅದನ್ನೇ ದೇವ ಎಂಬ ಶಬ್ದ ಅದೇ ಹೇಳ್ತಾರೆ. ಸಕಲ ವೇದ ಪ್ರತಿಪಾದ್ಯ ದೇವ ಶಬ್ದಕ್ಕೆ ದೇವತಾ ಅರ್ಥ, ದೇವತಾ ಅಂದ್ರೆ ಪ್ರತಿಪಾದ್ಯ ಅಂತ ಅರ್ಥ. ಅದನ್ನ ಇಲ್ಲಿ ವೇದಸ್ಯ ಗರ್ಭ ಅಂತ ಹೇಳಿದ್ದು. ಅಂತ ಭಗವಂತ ಸವಿತ ಜಗತ್ತನ್ನು ಸೃಷ್ಟಿ ಮಾಡ್ತಾನಂದ್ರೆ ಹೇಗೆ ಸೃಷ್ಟಿ ಮಾಡ್ತಾನೆ? ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಮನಸಾ ಇದಂಜಾನ. ಅಯ್ಯೋ ಅವನಿಗೆ ಏನಿಲ್ಲ, ಒಂದ್ಸರ್ತಿ ಮನಸ್ಸು ಮಾಡಿದ್ರೆ ಸಾಕು. ಮನಸ್ಸಿನಿಂದ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇಚ್ಛೆಯಿಂದ್ರೇನೆ ಅನಾಯಾಸವಾಗಿ ಭಗವಂತ ಸೃಷ್ಟಿ ಮಾಡಬಲ್ಲ. ಅದಕ್ಕೆ ಅಕ್ಲಿಷ್ಟ ಕರ್ಮ. ಭಗವಂತನಿಗೆ ಏನು ಹೆಸರು? ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಕೆಲಸ ಮಾಡುವಾಗ ಯಾರಿಗೆ ಕ್ಲೇಶ ಆಗತ್ತೋ
ಅವರು ಕ್ಲಿಷ್ಟಕರ್ಮರು. ಕೆಲಸ ಮಾಡುವಾಗ ಯಾರಿಗೆ ಕ್ಲೇಶವಾಗುವುದಿಲ್ಲ ಅವರು ಅಕ್ಲಿಷ್ಟಕರ್ಮರು. ಪರಮಾತ್ಮ ಅಕ್ಲಿಷ್ಟಕರ್ಮಾಣಂ. ಅಯ್ಯೋ, ರಾಮದೇವರು ಎಷ್ಟು ಸರ್ತಿ ಹೇಳ್ತಾರೇನೋ ವಾಲ್ಮೀಕಿಯಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರು ಹೇಳಿದ್ದು ಅಯ್ಯೋ ಎಷ್ಟು ಸರ್ತಿ ಹೇಳ್ತಾರೋ ಅಷ್ಟಿಟ್ಟಲ್ಲ, ಸಿಕ್ಕಾಪಟ್ಟೆ ಸರ್ತಿ ಹೇಳ್ತಾರೆ. ಅಕ್ಲಿಷ್ಟಕರ್ಮಣ, ಅಕ್ಲಿಷ್ಟಕರ್ಮಣ, ಅಕ್ಲಿಷ್ಟಕರ್ಮಣ ಅಂತ. ಅಂದ್ರೆ ಅರ್ಥ ಏನು? ರಾಮದೇವರು ಯಾವ ಕೆಲಸ ಮಾಡಲಿಕ್ಕೂ ಕಷ್ಟವಾಗುವುದಿಲ್ಲ ಅಂತ ಅರ್ಥ. ಆಯಾಸವೇ ಇಲ್ಲ. ಹನುಮಂತಾಚಾರ್ಯ ಆಯಾಸ ಇಲ್ಲದೆ ಮಾಡ್ತಾರಂತೆ ಎಲ್ಲ ಕೆಲಸವನ್ನು. ಅದ ಮುಖ್ಯವಾಗಿ ಮಾಡೋದು ರಾಮದೇವರು, ಅದರ ನಂತರ ಹನುಮಂತ ದೇವರು. ಆಯಾಸವಿಲ್ಲದೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಏನಿಲ್ಲ, ಅವರನ್ನು ಅಕ್ಲಿಷ್ಟ ಕರ್ಮ ಅಂತ ಕರಿಬೇಕು. ಹಾಗೆ ಪರಮಾತ್ಮ ಸ್ವರೇತಸ ಅಥ ಪುನರಾವಿಷ್ಯ, ತನ್ನ ಸಾಮರ್ಥ್ಯದಿಂದ ಪರಮಾತ್ಮ ಏನು ಮಾಡ್ತಾನಂದ್ರೆ ಪುನರಾವಿಷ್ಯ ಅಥವಾ ಸ್ವರೇತಸ ಅಂದ್ರೆ ರೇತಸ್ಸು ಎಂಬುದಕ್ಕೆ ಇದು ಮಾಡಿದ್ದಾರೆ ಅರ್ಥ, ರತಿ ಅಂತ. ಅಂದ್ರೆ ತನ್ನದೇ ಆದ ಸ್ವರೂಪಾನಂದಿಂದಲೇನೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಪರಮಾತ್ಮ ಕೊನೆಗೆ ಅಧಃ ಪುನರಾವಿಷ್ಯ ಈ ಜಗತ್ತಿನೊಳಗೆ ಪ್ರವೇಶ ಮಾಡ್ತಾನೆ. ಸೃಷ್ಟವಾದ ಜಗತ್ತಿನೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ, ಎಲ್ಲವುದನ್ನು ನಿಯಮನ ಮಾಡ್ತಾ ಇದ್ದಾನೆ. ಅಂತ ಭಗವಂತ ಸ್ವಂಹಂಸಂ ಗೃಧ್ರಾಣಂ ವೃಷಭಂ ಸಂಗ್ರಣಿಮ, ಅಂತ ಭಗವಂತನ ಸ್ತೋತ್ರ ಮಾಡ್ತೀವಿ. ಅವನೆಂಥವನು ಹಂಸ. ಹಂಸ ಶಬ್ದಕ್ಕೆ ಅರ್ಥ ಏನು? ದುಃಖಾದಿ ಹಾನಿನ ಎಲ್ಲ ದುಃಖವನ್ನು, ದುಃಖ ಇಲ್ಲದವನು. ಗೃಧ್ರಾಣಾಂ ವೃಷಭಂ, ಇದೊಂದು ಅರ್ಥ ಹೇಳಬೇಕು. ಎಲ್ಲ ಇದು ಹದ್ದಿದ್ದವಲ್ಲ, ಹದ್ದಿಗೆಲ್ಲ ರಾಜ ಅಂತ. ಹದ್ದಿನ ರಾಜ ಯಾಕ್ರಿ ಇದು ಬಂತು ಇಲ್ಲಿ? ಹದ್ದಿನ ರಾಜ ಹದ್ದುಗಳಂದ್ರೆ ನಾವೇ ಹದ್ದುಗಳು. ಏಕಾದಶಿ ಅಂತಿಲ್ಲ, ದ್ವಾದಶಿ ಅಂತಿಲ್ಲ, ಅಡುಗೆ ಮನೆಯಲ್ಲಿ ಏನಾಗತ್ತೆ ಅಂತ ಆಸೆ ಮಾಡ್ತಾ ಕೂತ್ಕೊಳ್ತೇವಲ್ರಿ. ವಿಷಯದ ಗೃಧ್ರ ಆಕಾಂಕ್ಷಾಯ, ಏಕಾದಶಿ ಅಂತಿಲ್ಲ, ದ್ವಾದಶಿ ಅಂತಿಲ್ಲ, ಯಾವುದಿಲ್ಲ, ಆಸೆ, ಊಟದ ಆಸೆ, ಅದ ಆಸೆ, ಇದ ಆಸೆ ಮಾಡ್ತಾ ಕೂತ್ಕೊಳ್ತೇವಲ್ಲ. ಮನುಷ್ಯ ನಾನಾ ವಿಧವಾದ ಶಾಸ್ತ್ರ ವಿರುದ್ಧವಾದ ಆಸೆ ಮಾಡ್ತಾ ಕೂತ್ಕೊಳ್ತಾನಲ್ಲ, ಅದೇ ಗೃಧ್ರ ಆಕಾಂಕ್ಷ. ಗೃಧ ಆಕಾಂಕ್ಷಾಯ, ನಾನಾ ಥರದ ಆಕಾಂಕ್ಷೆಯನ್ನು ಮಾಡಿ, ಆಸೆ ಮಾಡಿ, ಆ ಆಸೆಯ ಪಾಶಕ್ಕೆ ಸಿಕ್ಕಿ ಈ ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಾರಲ್ಲ, ಈ ಜೀವ ಎಂಬ ಪಕ್ಷಿಯೇ ಗೃಧ್ರ. ಅಂತ ಗೃಧ್ರಗಳಿಗೆಲ್ಲ ಋಷಭ ಪ್ರೇರಕನಾಗಿರ್ತಕ್ಕಂಥವನು. ಜೀವೇಶತ್ವಾತ್ ಗೃಧ್ರರ ಆಚಾರ್ಯ ಹೇಳ್ತಾರೆ, ಜೀವೇಶನಾದ್ರಿಂದ ಜೀವರಿಗೆಲ್ಲ ಈ ರೀತಿಯಾಗಿ ಅದರಿಂದಾಗಿ ಗೃಧ್ರರ ಅಂತ ಭಗವಂತನ ಹೇಳ್ತಾ ಇದ್ದಾರೆ. ಅಂತ ಭಗವಂತ ದುಃಖವನ್ನೆಲ್ಲ, ದುಃಖ ಇಲ್ಲದವನು, ಸಾರ ರೂಪನು. ಅಲ್ಲಿ ಮತ್ತೊಂದು ಕಡೆ ಹೇಳಿದೆ, ಸರ್ವ ದೋಷಗಳಿಂದ ಹೀನ ಹಂ ದೇವರ ಹಂ, ಯಾಕೆ ಸಕಲ ದೋಷಗಳನ್ನು ಮೀರಿ ನಿಂತಿದ್ದಾರೆ. ಮತ್ತೆ ಸಹ ಸಾರರೂಪನಾಗಿದ್ದ, ವರೇಣ್ಯಂ ಭರ್ಗ, ಆ ಶಬ್ದದ ಅರ್ಥವನ್ನೇ ಹೇಳಿದಾಗಾಯಿತು. ಅಂತ ಭಗವಂತನನ್ನ ನಾವು ಚೆನ್ನಾಗಿ ಸ್ತೋತ್ರ ಮಾಡ್ತೇವೆ ಅಂತ ಒಂದು ರೀತಿಯಾಗಿ ಇಲ್ಲಿ ನೋಡಿ ಎಲ್ಲ ಗಾಯತ್ರಿ ಮಂತ್ರದ ಅರ್ಥ ಬಂತಿಲ್ಲಿ. ಗಾಯತ್ರಿ ಮಂತ್ರದ ಅರ್ಥವನ್ನು ಸಾಮಾನ್ಯ ಹೇಳಿದಾಗಾಯ್ತು. ಸವಿತಃ ಸೃಷ್ಟಿ ಹೇಗೆ ಮಾಡ್ತಾನೆ ಅಂತ ಬಂತು. ಅವನು ಹೇಳ್ತಾ ಇದ್ದಾನೆ, ಮನಸಾಹಿದಂ ಜಜಾನ, ಹಾಗಾಗಿ ಸೃಷ್ಟಿ ಕಾರಣತ್ವ ಎಂದು ಇದು ಇವನು ಪರಿಣಾಮಿಪಾದನ ಕಾರಣನೂ ಅಲ್ಲ, ಹಾಗಲ್ಲ, ಅಥವಾ ಅವನು ನಿಮಿತ್ತ ಕಾರಣ ಎಂಬುದನ್ನು ಸವಿತ ಎಂಬ ಶಬ್ದದಿಂದ ಮನಸಾಯಿದಂ ಜಗಾನ, ಯಾವ ಕ್ಲೇಶ ಇಲ್ಲದೇನೆ ಸೃಷ್ಟಿ ಮಾಡ್ತಾನೆ. ಯಾಕೆ ಸೃಷ್ಟಿ ಮಾಡ್ತಾನೆ? ಸ್ವರೇತಸ, ಇನ್ನೊಂದು ಅರ್ಥ ರೇತ ಎಂಬುದಕ್ಕೆ ಭುವನಸ್ಯ ರೇತೋ, ರೇತ ಭುವನಸ್ಯ ರೇತ, ಅಲ್ಲಿ ರೇತ ಶಬ್ದಕ್ಕೆ ರತಿಪ್ರದ ಅಂತ ಅರ್ಥ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹಾಗೆ ಮಾಡಿ, ಸ್ವರೇತಸ ತನ್ನದೇ ಆದ ಸ್ವರೂಪಾನಂದಿಂದಲೇನೆ ಆ ಆನಂದೋದ್ರೇಕದಿಂದಲೇನೆ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದು ಉಪಾದಾನ ಕಾರಣ ಅಲ್ಲ, ಅಥವಾ ಇವರು ವಿವರ್ತೋಪಾದನ ಕಾರಣ ಅಲ್ಲ, ಮನಸ್ಸಿನಿಂದ ಸೃಷ್ಟಿ ಮಾಡ್ತಾನೆ. ಅಂದರೆ ಇಚ್ಛಾ ಮಾತ್ರ, ಇಚ್ಛೆಯಿಂದಲೇನೆ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಅದು ಹೇಳಿದ ನಂತರ ಮತ್ತೆ ಭರ್ಗ ಶಬ್ದದ ಅರ್ಥವನ್ನು ಹೇಳಿದಾಗಾಯಿತು. ಭಾರತಿ ಜ್ಞಾನ ರೂಪತ್ವಾತ್, ಭಾರತಿ ಜ್ಞಾನ ರೂಪತ್ವಾತ್ ಪ್ರಕಾಶರೂಪ, ಅದು ಪ್ರಕಾಶರೂಪ ಎಂಬುದು ಹಿಂದೆ ಬಂದಿದೆ, ಹಿಂದೇನೆ ಹೇಳಿಬಿಟ್ಟಿದ್ದಾರೆ. ಹಿರಣ್ಮಯ ಒಳ್ಳೆ ಬಂಗಾರದಂತೆ ಮಿಂಚುತ್ತಾ ಇದ್ದಾನೆ ಅಂತ. ಪ್ರಕಾಶ ರೂಪನಾಗಿದ್ದಾನೆ, ಮತ್ತೆ ಆನಂದ ರೂಪನಾಗಿದ್ದಾನೆ, ಜ್ಞಾನರೂಪನಾಗಿದ್ದಾನೆ ಅಂತ. ಅಲ್ಲಿ ಏನು ಹೇಳಿದಾಗಾಯ್ತು, ಜಾತವೇದ ಅಂತ ಹೇಳಿದ ಒಳ್ಳೆ ಜ್ಞಾನ ಇದೆ, ಸರ್ವಜ್ಞ ಅಂತ ಅರ್ಥ. ಅದನ್ನಂತ ಸ್ವರೇತಸ ಅಂತ ಹೇಳಿದ್ರಿಂದಾಗಿ ಅವನಿಗೆ ಆನಂದ, ಭಾರತಿ ರತಿ ಇದೆ ಅಂತಾಯ್ತು. ಗ ಭಾರತಿ ಜ್ಞಾನ ರೂಪ ಪ್ರಕಾಶವೂ ಇದೆ, ಸೂರ್ಯ ಒಳಗಿದ್ಕೊಂಡು ಇದು ಕೊಡ್ತಾ ಇದ್ದಾರೆ. ಅಂತ ಭಗವಂತ ಹಂಸ, ವರೇಣ್ಯಂ ದೇವರು ವರೇಣ್ಯ, ಯಾಕೆ ಅಂದರೆ ಭಜನೀಯ, ಯಾಕೆ ಭಜನೀಯೋ ಗುಣೋನ್ನತೇ ಅಂತ ಹೇಳ್ತಾರೆ. ದೋಷ ಇಲ್ಲಂತಾದರೆ, ಗುಣದಿಂದ ಸಾರನಾಗಿದ್ದರೆ, ಶ್ರೇಷ್ಠನಾಗಿದ್ದಾನೆ, ಪ್ರತಿಯೊಬ್ಬರೂ ಭಜನೆ ಮಾಡಲೇಬೇಕು. ಅಲ್ಲಿ ಹೇಳ್ತಾ ಇದ್ದಾರೆ ಹಂಸಂ ದುಃಖಾದಿ ಆನೇನಂತ ಇಲ್ಲಿ ಆಚಾರ್ಯ ಮಧ್ವರು ಅರ್ಥ ಹೇಳಿದರು. ದುಃಖವನ್ನು ಬಿಡಿಸ್ತಾನೆ ಅಂತ, ತನಗೆ ದುಃಖ ಇಲ್ಲ, ಇನ್ನೊಬ್ಬರು ದುಃಖವನ್ನು ಪರಿಹಾರ ಮಾಡ್ತಾನೆ. ಆದರೆ ಮಧ್ವಾಚಾರ್ಯರು ಕಾಟಕ ಉಪನಿಷತ್ ಭಾಷೆಯಲ್ಲಿ ಹೇಳಿದ್ದೇನರ್ಥ, ಅರ್ಥ ಏನು? ಬಹಳ ಸಕಲ ದೋಷಗಳಿಂದ ದೂರನಾಗಿದ್ದಾನೆ, ಸಾರರೂಪನಾಗಿದ್ದಾನೆ, ಗುಣದಿಂದ ಸಾರ. ಹಾಗಾಗಿ ವರ್ಣೀಯೋ ಗುಣೋನ್ನತೆ, ಆ ಶಬ್ದದ ಅರ್ಥವನ್ನು ಹಂಸ ಶಬ್ದದಿಂದ ಹೇಳಿದಾಗಾಯಿತು. ಮತ್ತೆ ನಿಜವಾಗಿ ಕೂಡ ಈ ಎಲ್ಲ ಜೀವರಿಗೆ ಆಸೆ ಆಕಾಂಕ್ಷೆಯನ್ನು ಕೊಟ್ಟು
ಅವ್ರನ್ನ ಈ ಸಂಸಾರದಲ್ಲಿ ಒದ್ದಾಡಿಸೋನು ಹರ. ಆಕಾಂಕ್ಷೆ ಉಳ್ಳವರಿಗೆಲ್ಲ ಅಂದರೆ ಒಳ್ಳೆ ಅರ್ಥ ಇದು. ದೇವರು ಆಕಾಂಕ್ಷೆ ಉಳ್ಳ ಎಲ್ಲ ಜೀವರಿಗೂ ಸ್ವಾಮಿ ಅಂದರೆ ಒಳ್ಳೆ. ಕೆಲವರಿಗೆ ಕೆಟ್ಟ ಆಕಾಂಕ್ಷೆ ಕೊಡ್ತಾನೆ, ಕೆಲವರಿಗೆ ಒಳ್ಳೆ ಆಕಾಂಕ್ಷೆ ಕೊಡ್ತಾನೆ. ಒಳ್ಳೆ ಆಸೆ ಕೊಟ್ಟು ಈ ಸಂಸಾರ ಬಂಧನ ಬಿಡಿಸೋನು ಅವನೇ. ಕೆಟ್ಟ ಆಸೆ ಕೊಟ್ಟು ದುರಾಸೆ ಕೊಟ್ಟು ಸಂಸಾರದಲ್ಲಿ ಒದ್ದಾಡಿಸಿ ಸಂಸಾರದಲ್ಲಿ ಒದ್ದಾಡಿಸೋನು ಅವನೇ. ಹಾಗಾಗಿ ನಾವು ಏರ್ ಹತ್ರ ಬೇಡಬೇಕಂದ್ರೆ ನಮಗೆ ಒಳ್ಳೆ ಇಚ್ಛೆ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಬೇಕು. ನಾವು ಒಳ್ಳೆ ಇಚ್ಛೆ ಕೊಡುವಂತ ಬೇಡ್ಕೊಳ್ಬೇಕು. ಅದನ್ನೇ ಗೃಧಾಣಾಂ ಋಷಭಂ, ಗೃಧ ಆಕಾಂಕ್ಷಾಯ. ನಾನಾ ಆಕಾಂಕ್ಷೆ ಮಾಡ್ತಕ್ಕಂಥ ಜೀವರಿಗೆ ಸ್ವಾಮಿ ಆಗಿದ್ದಾನೆ ಅಂದರೆ ಈಗ ಅರ್ಥ ಆಯ್ತು. ಹೀಗೆ ಅಲ್ಲಿ ಬಂತು ಮೊನ್ನೆ ಈಹಾ ನೀತಿ ತಮ ಇಲ್ಲಿ ಈಹಾ ಈಹೆ ಕೊಡುವನವನಂತ ಅರ್ಥ ಆಯ್ತು. ಈಗ ಭಾಗವತದಲ್ಲಿ ಅದು ಮೊದಲನೇ ಮಂಗಲ ಶ್ಲೋಕದಲ್ಲಿ ಆಚಾರ್ಯರು ಷಷ್ಠಿ ಈಹಾದೃಶಿತಮೋ ಬಂಧ ಮೋಕ್ಷಾಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಶಿ ಅಂದರೆ ಈಹಾ ಅಂತ ಪ್ರತ್ಯೇಕ ಬಂತಲ್ಲ, ಈಹಾ ಅಂತ ಬಂತಲ್ಲ, ಈಹಾಕೆ ಸ್ವಾಮಿ ಇವನು ಅಂತ. ಯಾಕೆ ಈಹೆ ಮಾಡ್ತಕ್ಕಂಥ ಎಲ್ಲ ಜೀವರಾಶಿಗಳು ಇವನು ಗೃಧ್ರ ಋಷಭ ಸ್ವಾಮಿ ಆಗಿದ್ದಾನೆ ಅಂತ ಹೇಳುವ ಮೂಲಕ ಅಲ್ಲಿ ಭಾಗವತದಲ್ಲಿ ಯುಕ್ತವಾದಂಥ ಒಂದು ಸ್ಪೆಷಲ್ ಗುಣ ಈಹಾ ಪ್ರದತ್ವ ಎಂಬುದು ಭಗವಂತನಿಗಿದೆ ಎಂಬುದು ಇಲ್ಲಿ ಗೊತ್ತಾಗ್ತಾ ಇದೆ. ಗೃಧ್ರಾಣಾಂ ಋಷಭ ಅಂತ ಅದಕ್ಕೋಸ್ಕರ ಏನು ಮಾಡಿದರು ಅದನ್ನು ಎಲ್ಲಿ ಹಾಕಿದರು ಮೊದಲನೇ ಶ್ಲೋಕದಲ್ಲಿ ಹಾಕಿದ್ದಾರೆ ಅಂತ ಅಂದರೆ ನಾವು ಅನುಸಂಧಾನ ಮಾಡಿದಾಗಿದೆ. ಜ್ಞಾನ ಕೊಡ್ತಾನೆ ಅವನೇ, ಎಷ್ಟು ಬೇಕಾದರೂ ಅನುಸಂಧಾನ ಮಾಡಿ. ಜ್ಞಾನ ಕೊಡೋನು ಅವನೇ, ಅಜ್ಞಾನ ಕೊಡೋನು ಅಷ್ಟೇ, ಸುಖ ಕೊಡೋನು ಅಷ್ಟೇ, ಈಹಾ ಕೊಡೋನು ಅಷ್ಟೇ, ಭಯ ಕೊಡೋನು ಅವನೇ. ನೀವು ಎಷ್ಟು ಬೇಕಾದರೂ ಅನುಸಂಧಾನ ಮಾಡ್ಬೋದು ಅಲ್ವಾ? ಅದು ಒಂದೊಂದು ನಿಮ್ಮ ಎಷ್ಟು ಗುಣ, ನವಗುಣ ಇಲ್ಲಿ, ನವಗುಣದಿಂದ ಅನುಸಂಧಾನ ಮಾಡ್ಬೋದು. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಗೃಧ್ರಾಣಾಂಶವಂತ ಈಹಾ ಪ್ರದತ್ತ ಎಂಬುದು ಭಗವಂತನಿಗಿದೆ ಅಂತ ಇಲ್ಲಿ ಹೇಳಿದ್ರಿಂದಾಗಿ ಈಹೆ ಉಳ್ಳಂಥ ಎಲ್ಲ ಜೀವರಾಶಿಗಳು, ಇಚ್ಛೆ ಉಳ್ಳ ಎಲ್ಲ ಜೀವರಾಶಿಗಳು ಸ್ವಾಮಿ ಒಡೆಯ ಅಂದರೆ ಇಚ್ಛೆ ಕೊಡುವವನು ಯಾರಂತ ಅರ್ಥ ಆಯಿತು? ಭಗವಂತ ಕೊಡುವನಂತ ಅರ್ಥ ಆಯಿತು. ಆದ್ರಿಂದಾಗೆ ಇಲ್ಲಿ ಹೇಳಿರ್ತಕ್ಕಂಥ ಗುಣಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂತ ಭಗವಂತನನ್ನು ಸಂಗ್ರಣೀಮಹ ಸ್ತೋತ್ರ ಮಾಡ್ತೇವೆ ಅಂತ ಇಲ್ಲಿ ಹೇಳಿ ಇಡೀ ಗಾಯತ್ರಿ ಮಂತ್ರದ ಅರ್ಥವನ್ನು ಸೂಕ್ಷ್ಮವಾಗಿ ತಿಳಿಸ್ತಾ ದೇವಸ್ಯ ಎಂಬ ಶಬ್ದದ ಅರ್ಥವನ್ನು ಸಕಲ ವೇದ ಪ್ರತಿಪಾದ್ಯ ಅದನ್ನೇ ವೇದಸ್ಯ ಗರ್ಭ ಅಂತ ಹೇಳಿದರು. ಹೀಗೆ ಎಲ್ಲ ಅಭಿಪ್ರಾಯವು ಇಲ್ಲಿ ಬಂತು ಅಂದರೆ ಉಪಲಕ್ಷಣ ಅಂತ ಒಳ್ಳೆಯ ಅರ್ಥ ನೋಡಿ. ಹೇಳುವಾಗ ಗಾಯತ್ರಿ ಮಂತ್ರದಲ್ಲಿ ಧೀಮಹಿ ಧಿಯೋಯೋನ ಪ್ರಚೋದಯಾತ್, ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತೇನೆ ಅಂತ. ಬುದ್ಧಿ ಪ್ರಚೋದನೆ ಮಾಡೋದು ಉಪಲಕ್ಷಣ, ಬುದ್ಧಿ ಮಾತ್ರ ಪ್ರಚೋದನೆ ಮಾಡೋದಲ್ಲ, ಎಲ್ಲ ಆಕಾಂಕ್ಷಾದಿಗಳನ್ನೂ ಕೂಡ ಪ್ರಚೋದನೆ ಮಾಡುವವನು, ಇಚ್ಛಾದಿಗಳನ್ನು ಕೊಡುವವನು ಕೂಡ ಅವನೇ ಎಂಬುದನ್ನು ಅನುಸಂಧಾನ ಮಾಡಬೇಕು ಅಂತ ತಿಳಿಸಲಾಯಿತು. ಈ ರೀತಿಯಾಗಿ ಉಪಾಸನೆ ಮಾಡ್ತಾ ಇದ್ದಾನೆ. ಆದರೆ ಏನಾಯಿತು, ಒಂದ್ಸರ್ತಿ ಅಲ್ಲಿ ಪ್ರವಾಹದಲ್ಲಿ ಅಲ್ಲೇ ಇದು ಉಂಟಲ್ಲ ಗಂಡಕ್ಕಿ ನದಿ, ಅಲ್ಲಿ ಕೂತ್ಕೊಂಡಿದ್ದ. ಕೂತ್ಕೊಂಡಿರುವಾಗ ಏನಾಯಿತು ಅಂತ ಹೇಳಿಬಿಟ್ರೆ, ಒಂದು ಬಹಳ ಗರ್ಭಿಣಿಯಾದ ಜಿಂಕೆ ನೀರು ಕುಡಿಲಿಕ್ಕೋಸ್ಕರ ಬಂದಿದೆ, ಹತ್ತಿರ ಬಂದಿದೆ, ಒಂದೇ ಬರ್ತಾ ಇದೆ. ಆವಾಗ ಏನಾಯಿತು, ದೂರದಲ್ಲೇ ಒಂದು ಸಿಂಹ ಅಂತ ಹೇಳ್ತಾರೆ, ಅಲ್ಲಿ ಸ್ವಲ್ಪ ಗೊಂದಲ ಉಂಟು. ಸಿಂಹವೋ ಹುಲಿಯೋ ಅಂತ ಮೃಗಪತೆ ಅಂತ ಉಂಟು, ಆದರೆ ಅಲ್ಲಿ ಎಲ್ಲರೂ ಅರ್ಥ ಮಾಡಿದ್ರು ಹುಲಿ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಯಾಕೆ ಹಾಗೆ ಅರ್ಥ ಮಾಡಿದ್ರೆ ಈ ಬೇರೆ ಕಡೆಯಲ್ಲಿ ಏನೋ ಇರಬೇಕು, ಇಲ್ಲಾಂದ್ರೆ ಹಾಗಾಗೋದಿಲ್ಲ. ಪುರಾಣಾಂತರದಲ್ಲಿ ಹುಲಿಯಂತೆ ಇದೆ, ತಾವದೇವ ಅವಿದೂರೇಣ ನದತಃ ಮೃಗಪತೆ ಉರುನಾದಃ ಲೋಕ ಭಯಂಕರ ಉದಪತದು ಗರ್ಜನೆ. ಸಿಂಹ ದೂರದಲ್ಲಿ ಆ ಹುಲಿಯೋ ಸಿಂಹೋ ಗರ್ಜನೆ ಮಾಡ್ತಂತೆ. ಅದನ್ನು ಕೇಳಿದ ತಕ್ಷಣವೇನೆ ಮೃಗವದು ಆ ಜಿಂಕೆ, ಪಾಪ ಹೆಣ್ಣು ಜಿಂಕೆ, ಅದಕ್ಕೆ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು, ಕುಪ್ಪಳಿಸಿಬಿಡ್ತು. ಕುಪ್ಪಳಿಸಿದಾಗ ಏನಾಯಿತು, ಪ್ರಸವ ಆಯಿತು, ಗರ್ಭಸ್ರಾವ ಆಯಿತು, ಅದು ಹೊರಗೆ ಬಂತು, ಗರ್ಭದಿಂದ ಹೊರಗೆ ಬಂತು. ಇದು ಎಲ್ಲೆಲ್ಲೋ ಓಡಿ ಹೋಗಿ ಎಲ್ಲೋ ಹೋಗಿ ಮತ್ತು ಪ್ರಾಣ ತಕ್ಕೊಳ್ತು. ಆ ಪ್ರವಾಹದಲ್ಲಿ ತೇಲಿ ಬರ್ತಾ ಇದೆ ಆ ಜಿಂಕೆಯ, ಆ ಪ್ರಸವ ಗರ್ಭದಿಂದ ಹೊರಗೆ ಬಂದಂಥದ್ದು. ಅದನ್ನು ನೋಡಿದ, ನೋಡಿದ ತಕ್ಷಣವೇನೆ ಏನಾಯಿತು, ಸಹಜವಾಗಿ ಏನಾಗುತ್ತೆ, ದಯ ಬರ್ತದೆ ಅಲ್ಲಿ. ದಯಾಂ ಕಸ್ಯಾಂಚಿತ ದಯಾಂ ಕೃಷ್ಣ ಸಾರಸತಿ ನಿಪಪಾದ ಚಾತ ಮಮಾರ. ಆಗ ಅವನಿಗೆ ಸಿಕ್ಕ ದರ್ಯಾಮ್ ಅಂದರೆ ಅದು ಹೋಗಿ ಯಾವುದೋ ಒಂದು ಗುಹೆಯಲ್ಲಿ ಹೋಗಿ ಸತ್ತು ಬಿದ್ದಿತು. ಇಲ್ಲಿ ಏನಾಯಿತು, ಇದು ನೋಡ್ತಾ ಇದ್ದಾನೆ ಪ್ರವಾಹದಲ್ಲಿ ತೇಲಿ ಬರ್ತಾ ಇದೆ. ಆವಾಗ ಅನುಕಂಪ ಬಂತು ಅಂತ ಹೇಳ್ತಾರೆ ನೋಡಿ, ಅವನಿಗೆ ಅನುಕಂಪ ಬಂತು. ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ ಉಪಕಾರ ಕರ್ತಮಿಚ್ಚ ಕೃಪೇಚ್ಚಾರು ಮನೀಷಣ. ಈಗ ಏನಾಯಿತು, ಹೃದಯ ಕರಗಿಬಿಡ್ತು. ಎಂಥವರಿಗಾದರೂ ಕರಲೇಬೇಕತ್ತಾನೆ, ಹೃದಯ ಇದ್ದರೆ ಕರಗುತ್ತದೆ, ಕೆಲವರಿಗೆ ಅದೇ ಇರೋಲ್ಲ ಅಂತ ಆದ್ರೆ ಕಷ್ಟ ಅಷ್ಟೆ, ಕರಗುತ್ತೆ ಪಾಪ.
ಕರಿಗೆ ಏನು ಮಾಡಿದ ರಾಜರ್ಷಿ ಪಾಪ, ಇದು ಹೇಗಾದ್ರೂ ಮಾಡಿದ್ದನ್ನು ಸಾಕ್ಬೇಕು ಪಾಪ ಅಂತ ಹೇಳ್ಕೊಂಡ್ಬಿಟ್ಟು ತಗೊಂಡು ಬಂದ. ಆಶ್ರಮಕ್ಕೆ ತಗೊಂಡು ಬಂದು ಏನು ಮಾಡಿದ್ದಾನೆ ಅಂದರೆ ಬಹಳ ಚೆನ್ನಾಗಿ ನೋಡ್ತಾ ಇದ್ದ. ಕಣ್ಣು ಮುಚ್ಚಿದಾಗಲ್ಲ ದೇವರು ನೋಡಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ಮತ್ತೆ ಎಲ್ಲಿಯಾದರೂ ಹುಲಿಸಿಂಹ ಬಂದು ಎಲ್ಲಾದರೂ ಕರ್ಕೊಂಡು ಹೊಂದ್ಕೊಂಡು ನೋಡಿ ಕಣ್ಣು ತೆರಿತಾ ಇದ್ದಂತೆ. ಅದರ ಮೇಲೆ ಲಕ್ಷ್ಯ ಅದನ್ನು ಚೆನ್ನಾಗಿ ಪುತ್ರ ನಿರ್ವಿಶೇಷಣ. ಅಲ್ಲೆಲ್ಲ ಪುತ್ರರು ಬಂದುಬಿಟ್ಟ ಇದೊಂದು ಗಂಟು ಬಿತ್ತು ಪ್ರಾರಬ್ಧ ಕರ್ಮ ನೋಡ್ತಾ ಇದು ಮಾಡ್ತಾರೆ. ಕಣ್ಣು ಮುಚ್ಚಿ ನೋಡಿದ ಗಂಡು ಮಾಡಿ ಮತ್ತೆ ಮುನ್ನ ಎಲ್ಲಾದರೂ ಹುಲಿಸಿಂಹ ಬಂದರೆ ಕಷ್ಟ ಆ ಮರಿಯನ್ನು ಅಂತೇಳಿ ಅದ್ರ ಮೇಲೆ ವ್ಯಾಮೋಹ ಹೋಯಿತು. ಕೊನೆಗೆ ದೀರ್ಘ ಸಂಧ್ಯಾ ವಂದನೆ ಧ್ಯಾನ ಎಲ್ಲ ಹೊರಟೋಯ್ತು. ಹರಿಧ್ಯಾನ ಮಾಡಲಿಕ್ಕೋಸ್ಕರ ಬಂದವನು ಕೊನೆಗೆ ಫೈನಲ್ ಆಗಿ ಹರಿಣ ಧ್ಯಾನ ಒಂದ್ಸರ್ತಿ ಏನು ಮಾಡ್ತೀವಿ ಬಿಡ್ತಾ ಇದ್ದಂತೆ. ಆ ಬಿಟ್ಟಾಗ ಒಂದು ದಿವಸ ಏನಾಯಿತು, ಎಲ್ಲ ಅವ್ರ ಹತ್ರವೇ ಹೋಗಬೇಕು, ಎಷ್ಟೋ ಸಮಯ ಆದ ನಂತರ ಬರಲೇ ಇಲ್ಲ ಅಂತ. ಅಯ್ಯೋ ಜಿಂಕೆ ಹೋಯ್ತು, ಎಲ್ಲಿ ಹೋಯ್ತು, ಜಿಂಕೆ ಮರಿಯಲ್ಲಿ ಹೋಯ್ತು. ಕೊನೆ ಕಷ್ಟದಿಂದ ಬಂತಂತೆ. ಅದನ್ನು ನೋಡ್ತಾ ನೋಡ್ತಾ ಕೊನೆ ಎಲ್ಲ ಧ್ಯಾನ ಎಲ್ಲ ಕಡಿಮೆ ಆಗಿ ಹರಿಣ ಧ್ಯಾನ ಬಂತು ಬಂತು. ಒಂದು ದಿವಸ ಅಂತಿಮ ಕಾಲ ಆವಾಗ ಅದು ಪಿಳಿ ಪಿಳಿ ನೋಡ್ತಾ ಕೂತ್ಕೊಳ್ತಾ ಇತ್ತು, ಕೂತ್ಕೊಳ್ತು, ಪ್ರಾಣೋತ್ಕ್ರಮಣ ಕಾಣದಲ್ಲ. ಅದು ದೈನ್ಯದಿಂದ ನೋಡ್ತಾ ಇದೆ, ಇವನಿಗೇನು ಅಂತಿಮ ಕಾಲ ಬಂದಿದೆ, ದೈನ್ಯದಿಂದ ನೋಡ್ತಾ ಇತ್ತು. ಅದನ್ನು ನೋಡಿ ಅಯ್ಯೋ ಇನ್ನು ಈ ಜಿಂಕೆಗೆ ಏನು ಗತಿ ಅಂತ ಹೇಳ್ಕೊಂಬಿಟ್ಟು ಆಲೋಚನೆ ಮಾಡ್ತಾ ಜಿಂಕೆಯನ್ನು ಆಲೋಚನೆ ಮಾಡ್ತಾ 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 ಏನು ಮಾಡಿದ, ಪ್ರಾಣ ಬಿಟ್ಟ. ಏನ್ರಿ ಪ್ರಾರಬ್ಧ ಕರ್ಮ ಎಂಥವರನ್ನು ಕೂಡ, ಅದು ಸಹ ದೇವರ ಮಗ ಬೇರೆ, ಋಷಭನಾಮಕ ಪರಮಾತ್ಮನ ಮಗನ ಬೇರೆ, ಮತ್ತು ವಿಶೇಷವಾಗಿರ್ತಕ್ಕಂಥ ಅವನಿಂದ ಸಾಕ್ಷಾತ್ತಾಗಿ ಜ್ಞಾನೋಪದೇಶ ಪಡೆದದ್ದು ಬೇರೆ, ಅವನಿಂದ ವಿಶೇಷ ಜ್ಯೇಷ್ಠಂ ಭರತಂ ಭಜದ್ವಂ ಅಂತ ಹೇಳಿದ್ದು ಬೇರೆ, ಎಲ್ಲ ಇದೆ. ಆದರೆ ಪ್ರಾರಬ್ಧ ಕರ್ಮ ಎದುರು ಯಾವುದೂ ಇಲ್ಲ. ಅಂದರೆ ಪ್ರಾರಬ್ಧ ಕರ್ಮ ಅವನಿಗೆ ಒಳ್ಳೆಯದೇ ಮಾಡ್ತು ನೋಡಿ, ಅವನು ತಿರಿಸಿಬಿಟ್ನಲ್ಲ. ಪ್ರಾರಬ್ಧ ಕರ್ಮ ಎಷ್ಟು ಒಳ್ಳೆಯದು ಎಂಬುದಕ್ಕೆ ನೋಡಿ, ಅವನು ಜಿಂಕೆ ಧ್ಯಾನ ಮಾಡಿದ್ರೆ ಒಳ್ಳೆಯದೇ ಆಯಿತು. ಜಿಂಕೆ ಧ್ಯಾನ ಮಾಡಿದ್ರಿಂದಾಗಿ ಜಿಂಕೆಯಾಗಿ ಹುಟ್ಟಿದ, ಹೌದು, ಬಹಳ ಪಶ್ಚಾತ್ತಾಪ ಆಯಿತು. ಕೊನೆಗೆ ಎಲ್ಲ ಸರ್ವಸಂಗತ್ಯಾಗ ಮಾಡಿ ದೇವರನ್ನು ಧ್ಯಾನ ಮಾಡ್ತಾ ಕೂತ್ಕೊಂಡ, ಪೂರ್ವಜನದ ಸ್ಮರಣೆ ಬಂತು. ಮತ್ತೆ ಜಡಭರತನಾದ, ಅಲ್ಲಿ ಒಳ್ಳೆ ಯೋಗ್ಯನಾದಂತಹ ಇವನಿಗೆ ರಘುಗಣನಿಗೆ ಉಪದೇಶ ಕೊಟ್ಟ, ಉಪದೇಶ ಕೊಟ್ಟು ಉದ್ಧಾರ ಮಾಡಿದ್ನೋ ಇಲ್ಲೋ, ಆ ಉಪದೇಶ ನಮಗೂ ಬಂತಲ್ಲ ಇವಾಗ, ಅವನಿಗೆ ಕೊಟ್ಟಂಥ ಉಪದೇಶ ಇಡೀ ಜಗತ್ತಿಗೆ ಬಂತು ಎಚ್ಚರದಿಂದ ಇರಲಿಕ್ಕೆ. ಹಾಗಿರಬೇಕಾದ್ರೆ ಈ ರೀತಿಯಾಗಿ ಪ್ರಾರಬ್ಧ ಕರ್ಮ ಎಂಬುದು ಅವನಿಗೆ ಎರಡು ಜನ್ಮಕ್ಕೆ ಸಾಧನೆಯಾಗಿ ಒಳ್ಳೆಯ ರಾಜನಿಗೆ ಕಣ್ಣು ತೆರಿಸುವಂತಹದ್ದಾಗಿ ಇಡೀ ಜಗತ್ತಿಗೆ ಅವನಿಂದ ಸಂದೇಶ ಮಾಡ್ತು. ಇಲ್ಲಾಂದ್ರೆ ಅಲ್ಲೇ ಅವನ ಪಾಡಿಗೆ ಎಲ್ಲ ಅಷ್ಟು ಮಂದಿ ಹೋಗ್ತಾರಲ್ಲ, ಇವರೆಲ್ಲ ಹೋದ್ರಲ್ಲ ಪ್ರಾಚೀನ ಬರೀ ಅವನನ್ನು ಉಪದೇಶ ಮೊದಲು ಬಂತು. ಹೋಗಿ ತಪಸ್ಧ್ಯಾನ ಮಾಡ್ತಾ ಸೀದ ದೇಹ ಬಿಟ್ಟರೆ ಆ ಜಡಭರತರ ಉಪದೇಶ ಜಗತ್ತಿಗೆ ಸಿಗುವುದಿಲ್ಲ. ಅದರಿಂದಾಗಿ ಅವನಿಗೆ ಆ ಜ್ಞಾನ ಕಾರ್ಯ ಮಾಡಿದ್ರಿಂದಾಗಿ ಏನು ಮೋಕ್ಷದಲ್ಲಿ ಆನಂದ ಅತಿಶಯ ಆಗಬೇಕು, ಅದು ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ನಿಜವಾಗಿ ಪರಮಾತ್ಮ ಮಾಡಿದ ಒಂದು ನಿಜವಾಗಿ ಕೂಡ ಪ್ರಾರಬ್ಧ ಕರ್ಮ ಇದ್ರೇನೆ ಒಳ್ಳೆಯದು, ಇದ್ರೇನೆ ಒಳ್ಳೆಯದು, ಸಾಧನೆ ಆಗತ್ತೆ. ವಿಶೇಷವಾಗಿ ಅಂತಹ ರಘುಗಣನಿಗೆ ಉಪದೇಶ ಮಾಡಿದ್ದಾಗಾಯ್ತು, ಅದನ್ನು ದೊಡ್ಡ ಜ್ಞಾನ ಕಾರ್ಯ ಮಾಡಿದಾಗಾಯ್ತು, ಅದರಿಂದಾಗಿ ಏನಾಯಿತು ಪುಣ್ಯ ಜಾಸ್ತಿ ಬಂತು. ಅದಕ್ಕೋಸ್ಕರ ಭಗವಂತ ಇದನ್ನು ನೆಪವಾಗಿ ಇಟ್ಕೊಳ್ತಾನಷ್ಟೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಕೊನೆಗೆ ಚೆನ್ನಾಗಿ ಕರಿಣನ್ನು ಜಿಂಕೆಯನ್ನು ಧ್ಯಾನ ಮಾಡಿದ ಎಂ ಎಂ ಭಾಪಿ, ಯಾರು ಯಾವ ರೀತಿಯಾಗಿ ಸಾಯುವ ಕಾಲದಲ್ಲಿ ಸ್ಮರಣೆ ಮಾಡ್ತಾರೋ ಅದೇ ಭಾವನ್ನೇ ಹೊಂತಾರೆ. ಜಿಂಕೆಯಾಗೇ ಹುಟ್ಟಿದ, ಆದರೆ ಪೂರ್ವಜನ್ಮದ ಸ್ಮರಣೆ ಇತ್ತು. ಅಯ್ಯೋ ನಾನು ಸಂಘದಿಂದಾಗಿ ಕೆಟ್ಟು ಹೋದೆ, ಇನ್ನಾದರೂ ಎಚ್ಚರಿಕೆಯಿಂದ ಇರಬೇಕು ಅಂತ. ಆ ಜಿಂಕೆ ಒಂದೇ ಇರ್ತಿತ್ತಂತೆ, ಯಾರ ಹತ್ರವೂ ಸಂಘ, ವಿಚಿತ್ರವಾದ ಜಿಂಕೆ ಅದು, ಹಾಗೆ ಒಂದು ಒಟ್ಟಿಗೆ ಇರ್ತದಂತೆ. ಕೊನೆಗೆ ದೇಹತ್ಯಾಗ ಮಾಡುವ ಕಾಲ ಬಂದಾಗ ಅಷ್ಟೇ ಅದು ಅದು ಹೇಳ್ತಾ ಇದ್ದಾರೆ. ತನ್ನ ಯೂತನ್ನು ಬಿಟ್ಟು ಕೆಳಗೆ ಬಿದ್ದಿರ್ತಕ್ಕಂತಹ ತೃಣಾದಿಗಳನ್ನು, ಇದು ಒಣ ಹುಲ್ಲನ್ನು ಮತ್ತೆ ಒಣವಾಗಿರ್ತಕ್ಕಂತಹ ಎಲೆಯನ್ನು ತಿಂದು ಬದುಕ್ತಾ ಇತ್ತು. ಕೊನೆಗೆ ದೇಹ ತ್ಯಾಗ ಮಾಡಿದಾಗ ಅಲ್ಲಿ ನದಿಯಲ್ಲಿ ಹೋಗಿ, ಏನೋ ಅದೇ ಗಂಡಕಿ ನದಿಯಲ್ಲಿ ಹೋಗಿ ಅಲ್ಲಿ ದೇಹ ತ್ಯಾಗ ಮಾಡ್ತಾರೆ. ಎಷ್ಟು ಸಂಸ್ಕಾರ ಇದೆ ನೋಡಿ, ಅಲ್ಲಿ ದೇವರ ಧ್ಯಾನ ಮಾಡ್ತಾ ಕೂತ್ಕೊಳ್ತು. ನಿಜವಾಗಿ ಕೂಡ ಖಂಡವಾಗಿ ದೇವರ ಧ್ಯಾನ ಮಾಡ್ತು, ಸಾಧನೆ ಆಯಿತು. ಅದಾದ ನಂತರ ಮುಂದೆ ಏನಾಯಿತು, ಮತ್ತೆ ಹುಟ್ಟಿದ ದೇವ ಹುಟ್ಟಿದ, ಹುಟ್ಟಿದಾಗ ವಿಚಿತ್ರವಾಗಿ ಹುಟ್ಟುತ್ತಾ ಇದ್ದಾನೆ. ಆಂಗಿರಸ ಗೋತ್ರದ ಬ್ರಾಹ್ಮಣ ನಮ್ಮ ಮನೆಯಲ್ಲಿ ಹುಟ್ಟಿದ, ಅದಕ್ಕೆ ಹೇಳ್ತಾರೆ ಸುಚಿನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ಬಜಾಯ್ತ. ಅವನಿಗೆ ಅದಷ್ಟೊಂದು ಉಪಕಾರ ಆಗಿಲ್ಲ, ಬೇಡ. ಆದರೆ ಉಪದೇಶ ಮಾಡುವಂಥ ಒಂದು ಯೋಗ್ಯತೆ ಬಂತಲ್ಲ, ಇದ್ರೆ ಬ್ರಾಹ್ಮಣನಾಗಿದ್ದರೆ ಮಾತ್ರ ಉಪದೇಶ ಮಾಡಲಿಕ್ಕೆ ಅರ್ಹತೆ ಇತ್ತು, ಇಲ್ಲಂತಾದರೆ ಉಪದೇಶ ಮಾಡುವ ಅರ್ಹತೆ ಬರ್ತಿರಲಿಲ್ಲ ಅಲ್ವಾ. ಏನು ಮಾಡ್ತಾ ಇದ್ದ, ಅವನಿಗೆ ಇಬ್ಬರು ಹೆಣ್ಣಂದಿರಂತೆ ಆ ಆಂಗಿರಸ ಗೋತ್ರ ಬ್ರಾಹ್ಮಣನಿಗೆ. ಮೊದಲೇ ಹೆಂಡತಿಯಲ್ಲಿ 9 ಜನ ಹುಟ್ಟಿದರು, ಎರಡನೇ ಹೆಂಡತಿಯಲ್ಲಿ ಇವನು ಹುಟ್ಟಿದ. ಯಾರು? ಈ ಭರತ, ಜಡಭರತನಾಗಿ ಹುಟ್ಟಿದ. ಅದ ನಂತರ ಇನ್ನೊಂದು ಹೆಣ್ಣು ಹುಟ್ಟಿತು, ಅದೇನಾಯ್ತು, ಅವಳು ಗಂಡ ಬಹಳ ತಂದೆ ಬಹಳ ಇವನಿಗೆ ವೇದ ಧ್ಯಾನ ಮಾಡಿಸ್ಬೇಕು, ಸದಾಚಾರ ಸಂಪನ್ನರಾಗಬೇಕು, ಎಷ್ಟು ಪ್ರಯತ್ನ ಪಟ್ಟರು ದಡ್ಡನಂತೆ ತರೋದು, ಏನು ನಮಗೆ ತಲೆ ಹತ್ತುವುದಿಲ್ಲ ಅಂತ ತೋರಿಸಿಕೊಂಡ್ಬಿಟ್ಟ. ಏನು ಮಾಡಿದ್ರು ತಲೆ ಹತ್ತುವುದಿಲ್ಲ ಅಂತ ದಡ್ಡನಂತೆ. ಯಾಕೆಂದರೆ ಇನ್ನು ಎಷ್ಟಾಗಿ ಎಲ್ಲಾದರೂ ಏನು ಗೊತ್ತುಂಟ, ನಾನು ಹೇಳಿದಾಗೆ ಕೇಳಿದ್ರೆ ಒಳ್ಳೆ ಚೆನ್ನಾಗಿ ವೇದಾಧ್ಯಯನ ಮಾಡಿದರೆ ಹಾಗೆ ಮಾಡಿದರೆ ಇನ್ನೇನಂತ ಸಂಘ ಆಗಿ ಏನಾಗುತ್ತೋ ಗ್ರಾಚಾರಕ್ಕೆ ಅಂತ ಹೇಳ್ಕೊಂಬಿಟ್ಟು ಹೆದರಿಕೆ ಅವನಿಗೆ. ಪಂಡಿತನಾದರೆ ಕಷ್ಟ ನನಗೆ ಅಂತ ಅಂದರೆ ಪಂಡಿತನಂದರೆ ಲೋಕದೃಷ್ಟಿಯಿಂದ ಪಂಡಿತನಾಗಿ ಇದು ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೀತಾರೆ, ಎಲ್ಲಿ ಅಭಿಮಾನ ಬರುತ್ತೋ ಎಲ್ಲಿ ನನಗೆ ಸಿಕ್ಕಾಕ್ಕೊಳ್ತೇನೆ ಅಂತ ಹೆದರಿಕೆಯಿಂದ
ದಡ್ಡ ನನ್ನ ಹತ್ರ ಯಾರು ಬರಬಾರ್ದು ನನ್ನ ಹತ್ರ, ನನ್ನನ್ನು ಎಲ್ಲರೂ ಬೈಬೇಕು ದೂರ ಇಡಬೇಕು ಅಂದ್ಕೊಂಡ್ಬಿಟ್ಟು ಏನು ಮಾಡಿದ, ಬೂದಿ ಮುಚ್ಚಿದ ಕೆಂಡನಂತೆ ಇದ್ದಂತೆ. ಇಲ್ಲರೆ ಯಾರಾದರೂ ವೇದ ವಿದ್ವಾಂಸನಾಗಪ್ಪ ಚೆನ್ನಾಗಿ ಆಚಾರ ಮಾಡೋನು ಎಷ್ಟು ಆದರೂ ಕೂಡ ದಡ್ಡನಂತೆ ತೋರಿಸಿದಂತೆ, ಕಿವುಡ್ರಂತೆ, ಮೂಕನಂತೆ, ಎಲ್ಲ ನಟನೆ ಮಾಡ್ತಾ ಇದ್ದಂತೆ. ಯಾರು ನನ್ನ ಹತ್ರ ನನ್ನ ತಂಟೆಗೆ ಬರಬಾರ್ದು ಅಂತ ಜ್ಞಾನಿಗಳು ಆ ರೀತಿಯಾಗಿ ಇರ್ತಾರೆ ಅಂತ. ಸಂಘ ದುಷ್ಟ ಸಂಘ ಬೇಡ, ಒಂದ್ಸರ್ತಿ ಸಂಘದಲ್ಲಿ ಸಿಕ್ಕಾಕೊಂಡದ್ದೇ ಸಾಕಾಯ್ತು ನನಗೆ ಅಂತ. ಕೊನೆಗೆ ಏನು ಮಾಡಿದ್ರು, ಓಹೋ ಇದು ಸರಿ ಇಲ್ಲ, ಅವನು ಸತ್ತ, ಅಪ್ಪ ಸತ್ತ. ಅಪ್ಪ ಸತ್ತ ನಂತರ ಈ ಇವನನ್ನು ಹಡದಂಥ ಎರಡನೇ ಹೆಂಡತಿ ಇದ್ದಾಳಲ್ಲ ಈ ಜಡಭರತನ ಹಡದವಳು, ಅವಳು ಕೂಡ ಸಹಗಮನ ಮಾಡಿಬಿಟ್ಟಂತೆ, ನೋಡಪ್ಪ ನನ್ನ ಮಗನ ನೋಡ್ಕೊ ಅಂತ. ಇವ್ರು ಏನು ಮಾಡಿದ್ರು, ಆ ಅಣ್ಣಂದಿರಲ್ಲ ಇವನಿಗೆ ಭಾಳ ಪ್ರಯತ್ನ ಪಟ್ಟರು ಇವನು ಓದಲಿಕ್ಕಾಗತ್ತಾ ಅಂತ. ಇದು ಯಾಕೂ ಬ್ಯಾಡ್ದಿದ್ದ ಪ್ರಾಣಿ ಅಂತ ಕೈ ಬಿಟ್ರಂತೆ. ಕೈ ಬಿಟ್ಟ ನಂತರ ಏನು ಮಾಡಿದೆ, ಅವನಿಗೆ ಯಾರು ನೋಡೋರಿಲ್ಲ, ಯಾರ್ಯಾರೋ ಮನೆಯಲ್ಲಿ ಚಾಕರಿ ಮಾಡ್ತಾ ಇದ್ದ, ಒಂದೊಂದು ಸರ್ತಿ ಬಿಟ್ಟಿಗೆ ಮಾಡ್ತಾ ಇದ್ರು, ಅವ್ರಿಗೆ ಏನು ಹಾಕ್ತಾರೋ ಅದನ್ನು ತಿಂತಾ ಇದ್ದ, ತಂಗಳ ಆದರೆ ತಂಗಳ, ಎಸ್ ಉಂಬಳ ಆದರೆ ಅದೇ, ಏನು ಕೊಟ್ಟರು ತಿಂತಾ ಇದ್ದ. ಇದು ಹೀಗಾಯ್ತು ಯಾಕೆ, ಹಾಗಾಯ್ತು ಯಾಕೆ, ಸಂಬಳ ಯಾಕೆ ಕೊಡಲಿಲ್ಲ, ಏನೂ ಇಲ್ಲ, ಬಯಸ್ಕೊಳಿದ್ರು ಬಯಸ್ತಾ ಇದ್ದ. ಮತ್ತು ಹಾಸಿಗೆ ಗೀಸಿಗೆ ಹಾಕಿ ಬಟ್ಟೆ ಇಲ್ಲ, ಯಾವುದೂ ಇಲ್ಲ, ದೇಹಾಭಿಮಾನನ ತೊರೆದು ಈ ರೀತಿಯಾಗಿ ಮಾಡ್ತಾ ಇದ್ದ. ಓಹೋ ಇದು ಕತ್ತೆಯಂತೆ ದುಡಿತಾನಲ್ರಿ ಬೇರೆಯವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಯಾಕೆ ದುಡಿಬಾರ್ದು, ಇಲ್ಲೇ ದುಡಿ ಅಂತ ಮತ್ತೆ ಅಣ್ಣಂದ್ರೆ ಕರ್ಕೊಂಡು ಬಂದನಂತೆ, ಮನೆಗೆ ಕರ್ಕೊಂಡು ಬಂದನಂತೆ. ಏನು ಹೊಲವನ್ನು ಕಾಯಿತು ಕೆಲಸ, ಹೊಲವನ್ನು ಕಾಯ್ತಾ ಇದ್ದ, ದುಷ್ಟ ಪ್ರಾಣಿಗಳಿಂದ ಹೊಲವನ್ನು ಕಾಯ್ತಾ ಇದ್ದ. ಅಲ್ಲಿಯ ಚಳಿ ಇಲ್ಲ, ಮಳೆಯಲ್ಲ, ಯಾವುದನ್ನು ಲೆಕ್ಕಿಸದೆ ಕಾಯ್ತಾ ಇದ್ದ. ಒಂದ್ಸರ್ತಿ ಏನಾಯ್ತು, ಧಡಿಯ ಧಡಿಯನಂತೆ ಇದ್ದ, ಒಳ್ಳೆ ದಷ್ಟಪಟ್ಟನಾಗಿದ್ದ ಭರತ. ನೋಡಿದ್ರು, ಓಹೋ ಒಬ್ಬ ಶೂದ್ರ ರಾಜ ಭದ್ರಗಾಳಿಗೆ ಬಲಿ ಕೊಡಬೇಕಿತ್ತು, ನರಬಲಿ, ಯಾಕಂದ್ರೆ ನನಗೆ ಪುತ್ರ ಸಂತಾನ ಆಗ್ಬೇಕಂದ್ರೆ ಉಂಟಲ್ಲ ಒಂದು ನರಬಲಿ ಕೊಡಬೇಕಾಗಿತ್ತು. ಆ ನರಬಲಿ ಕೊಡ್ಲಿಕ್ಕೆ ಯಾರನ್ನು ಕೃಪ್ತಗೊಳಿಸಿದ್ರು, ನಿಗದಿತಗೊಳಿಸಿದ್ರು, ಅವನು ತಪ್ಪಿಸ್ಕೊಂಡು ಹೋಗಿದ್ದ. ಅವನು ಹುಡುಕ್ತಾ ಬಂದರು, ಓ ಇವನು ಗದ್ದೆ ಕಾಯ್ತಾ ಇದ್ದ. ಇವನು ನೋಡಿದರು, ಓಹೋ ಇದು ಒಳ್ಳೆ ಪರ್ಸನ್, ಒಳ್ಳೇದಿದೆ, ಬಾಡಿ ಚೆನ್ನಾಗಿದೆ, ಯಾಕಂದ್ರೆ ಹಿಂದೆ ತಪ್ಪಿಸ್ಕೊಂಡು ಹೋದಕೊಂಡಿದ್ಕಂತ ಇವನು ಒಳ್ಳೆ ಚೆನ್ನಾಗಿದ್ದಾನೆ, ದೇವಿ ಬಹಳ ಪ್ರಸನ್ನ ಆಗ್ತಾ ಇವನು ಬಲಿ ಕೊಟ್ರು ಅಂತೇಳಿ ಹಾಕೊಂಡು ಹೋದರು. ಶೂದ್ರಾಚರಣವನ್ನು ತಂದು ನಿಲ್ಲಿಸ್ತಾರೆ, ಓ ಆಯಿತು ಅಂತ ಹೇಳ್ಕೊಂಬಿಟ್ಟು ಅವನಿಗೆಲ್ಲ ಮಾಡಬೇಕಲ್ಲ ಸಂಸ್ಕಾರ, ಅಂದರೆ ಮೊದಲು ಸ್ನಾನ ಮಾಡಿಸ್ಬೇಕು, ಅಲಂಕಾರ ಮಾಡಿಸ್ಬೇಕು, ಮತ್ತೆ ಎಲ್ಲ ಅವನಿಗೆ ಊಟ ಮಾಡಿಸ್ಬೇಕು, ಎಲ್ಲ ಮಾಡಿಸಿದರು. ಮಾಡಿಸಿ ಅದನ್ನು ಒಂದು ಭದ್ರಕಾಳಿ ಎದುರು ನಿಲ್ಲಿಸಿ, ಇನ್ನೇನು ಆ ಶೂದ್ರರಾಜ ಕತ್ತಿಯಿಂದ ಅವನ ಕತ್ತನ್ನು ಕತ್ತರಿಸ್ಬೇಕು ಅಂತಿರುವಾಗ ಇದ್ದಕ್ಕಿದ್ದಾಗೆ ಆ ದೇವಿ ಪ್ರತಿಮೆಯಿಂದ ಬಂದುಬಿಟ್ಲಂತೆ. ದೇವಿ ನಾಳೆಗೇನು ಹೊರಗೆ ಹಾಕ್ಕೊಂಡು ಕಡಗ ಹಿಡ್ಕೊಂಡು ಬರಲೇ ಇಲ್ಲ, ಹಾಗೆ ಬಂದ್ಲು. ಬಂದು ಏನು ಮಾಡಿಬಿಟ್ಲು, ಆ ಶೂದ್ರರಾಜನ ಕೈಯಿಂದ ಖಡ್ಗವನ್ನು ಹಿಡಿದು ಹಾಡ್ದು ಬಡ್ದು ಎಲ್ಲವನ ರುಂಡವನ್ನು ಮುಂಡಾಡಿ ರಕ್ತ ಕುಡಿದು ನತ್ತ ಹೊರಟು ಹೋಗಿಬಿಟ್ಲಂತೆ. ಅಂದರೆ ಏನರ್ಥ ಅದು ಕೇಳ್ತಾರೆ, ಅಪರೋಕ್ಷ ಜ್ಞಾನಿ ಇವನು ವಿಶೇಷವಾಗಿ ವಿಶ್ವಕ್ಸೇನ ಭಗವಂತ ತನ್ನ ಸೇನೆಯನ್ನು ಎಲ್ಲ ಕಡೆಯಲ್ಲಿಟ್ಟಿದ್ದಾರೆ. ಸರ್ವಪ್ರಹಣಾಯುಧ ಅಂತ ದೇವರು, ಸರ್ವಪ್ರಹಣಾಯುಧ ಅಂತ ದೇವರಿಗೆ ಹೆಸರು. ಏನರ್ಥ ಅಂತ ಹೇಳಿದ್ರೆ ನೋಡಿ, ಭದ್ರಕಾಳಿಯಲ್ಲಿ ಭಗವಂತನ ಶಕ್ತಿ ಇದೆ. ಯಾಕೆ ವೈಷ್ಣವರಿಗೆ ದ್ರೋಹ ಬಗೆದಾಗ ಆ ಪರಿವಾರ ದೇವತೆಗಳಲ್ಲಿ ಭಗವಂತನ ಆಯುಧ ಏನು ಕೆಲಸ ಮಾಡುತ್ತೆ ಎಂಬುದಕ್ಕೆ ಇದು ಒಳ್ಳೆ ದೃಷ್ಟಾಂತ. ನಿಜವಾಗಿ ಭದ್ರಕಾಳಿ ಅಂದರೆ ಒಂದು ರೀತಿಯಾಗಿ ಆ ಭದ್ರಾ ಕಾಳಿ ಈತಿ ಅಂದರೆ ಯಾರು, ದುರ್ಗಾದೇವಿ. ದುರ್ಗಾದೇವಿಯಲ್ಲಿ ಇಟ್ಟಿದ್ದಾನೆ ಪರಮಾತ್ಮ ಸುದರ್ಶನ ಚಕ್ರವನ್ನು. ಅದನ್ನು ಹಾಗೆ ಹೇಳ್ತಾ ಇದ್ದಾರೆ, ಎಲ್ಲವರಲ್ಲಿ ಕೂಡ ಭಗವಂತ ಭಕ್ತರು ಆತ್ಮಾನಂಗೋಪ್ತನೇ ಇಚ್ಛಿತಿ, ತಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತಾವು ತತೋನ ಜಿಗುಪ್ಸತೆ, ತನ್ನನ್ನು ರಕ್ಷಣೆ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ದೇವರ ಅಪರೋಕ್ಷ ಜ್ಞಾನಿ ಆದಾಗ ಎಂಥ ಸಂದರ್ಭದಲ್ಲಿಯೂ ಕೂಡ ತನ್ನ ರಕ್ಷಣೆ ಮಾಡಲಿಕ್ಕೆ ತಾನು ಪ್ರಯತ್ನ ಪಡಲ್ಲ, ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡಲೇ ಇಲ್ಲ. ಭದ್ರಕಾಳಿ ಎತ್ತಿ ಹೊಡಿಲಿಕ್ಕೆ ಬಂದಾಗಲೂ ಕೂಡ ಆ ಭದ್ರಕಾಳಿ ಪ್ರಚೋದಿ ಪರಮಾತ್ಮನಿಂದ ಪ್ರಚೋದಿತರಾಗಿ ಏನು ಮಾಡಿಬಿಟ್ಲ ಅಂತ ಹೇಳಿಬಿಟ್ಟೆ, ಆ ರುಂಡನ್ನು ಕಡಿದು ಮುಂಡಾಡಿ ಕೊನೆಗೆ ರಕ್ತ ಕುಡಿದು ಏನು ಮಾಡಿಬಿಟ್ಲಂದ್ರೆ ಅವನ ರಕ್ಷಣೆ ಮಾಡಿದ್ದು. ಇದರ್ಥ ಏನು, ಪರಮಾತ್ಮ ತನ್ನ ಪರಿವಾರದವರಲ್ಲಿ ಭಗವದ್ಭಕ್ತರ ರಕ್ಷಣೆಗೋಸ್ಕರ ತನ್ನ ಶಕ್ತಿಯನ್ನು ಆಯುಧವನ್ನು ಇಟ್ಟಿರ್ತಾನೆ. ಸರ್ವಪ್ರಹರಣಾಯುಧ, ಸರ್ವ ಭಗವದ್ಭಕ್ತರಲ್ಲಿ ಪ್ರಹರಣವಾದಂತಹ ಭಕ್ತರ ರಕ್ಷಣೆಗೋಸ್ಕರ ದುಷ್ಟಶಕ್ತಿಯ ನಿರ್ನಾಮ ಮಾಡಲಿಕ್ಕೋಸ್ಕರವೇ ಇರತಕ್ಕಂತಹ ಆಯುಧವನ್ನು ಇಡ್ತಾನೆ. ಸರ್ವೇಶು, ಸರ್ವೇಶು ಅಂದರೆ ಎಲ್ಲ ಶಕ್ತಿಯಲ್ಲಿ, ಅದು ಯಾಕೆ ಒಬ್ಬ ಬಂದು ಯಾರು ಬೇಕಾದ್ರೂ ಬಂದು ರಕ್ಷಣೆ ಮಾಡ್ಬೋದಲ್ಲ ನಮ್ಮನ್ನು. ಹಾಗಾಗಿ ಭಗವದ್ಭಕ್ತರ ರಕ್ಷಣೆಗೋಸ್ಕರ ಭಗವಂತ ತನ್ನ ಆಯುಧವನ್ನು, ತನ್ನ ಶಕ್ತಿಯನ್ನು ಎಲ್ಲ ಕಡೆಯಲ್ಲಿ ಕೂಡ ಇಟ್ಟಿರ್ತಾರೆ. ಇಲ್ಲಿಗೆ ಇದು ಸ್ಪಷ್ಟ. ಅದಾದನಂತೆ ಆಯಿತು, ಮುಂದೆ ಸೀದ ಬಂದ. ಮತ್ತೆ ಯಥಾ ಪ್ರಕಾರವಾಗಿ ಏನಾಯಿತು ಅಂದರೆ, ಆ ಸಿಂಧೂ ಸೌವೀರ ದೇಶದ ರಾಜ ರಘುಗಣ, ಆ ರಘುಗಣನಿಗೆ ಕಪಿಲಾಶ್ರಮಕ್ಕೆ ಹೋಗಬೇಕಾಗಿದೆ, ಯಾಕೆಂದರೆ ಅಲ್ಲಿ ತತ್ವೋಪದೇಶ ಪಡಿಬೇಕು ಅಂತ ಕಪಿಲಾಶ್ರಮಕ್ಕೆ ಹೋಗಬೇಕು ಅಂತ ಎಲ್ಲ ವಿಚಾರ ಮಾಡಿ ಹೊರಟ. ಆದರೆ ಏನು ಮಾಡಿದ್ದಾನೆ, ಒಬ್ಬ ಒಂದು ಮೇನೆಯಲ್ಲಿ ಹೋಗಬೇಕು, ಮೇನೆ ಹೊರಲಿಕ್ಕೆ ಒಬ್ಬ ಜನ ಇಲ್ಲ,
ಏನ್ ಮಾಡ್ಬೇಕು ಎಲ್ಲ ಹುಡುಕ್ತಾ ಬಂದ್ರು. ಇವನು ಧಡಿಯ ಸಿಕ್ಕಿದ, ಬಾರ ಬಿಟ್ಟಿ ಕೆಲಸ ಮಾಡಿಸ್ಕೊಂಡು, ಪಾಪ ಅವನು ಬಿಟ್ಟಿಗೆ ಕೆಲಸ ಮಾಡ್ತಾ ಇದ್ನಲ್ಲ ಬಾ ಅಂತ ಹೇಳಿದ್ರು. ಆಯ್ತು, ಯಾಕೆ ಹಾಗೆ ಯಾಕೆ, ನಾನಂದ್ರೆ ಯಾರು ಅಪರೋಕ್ಷ ಜ್ಞಾನಿ, ರಾಜನ ಹೊರದ ಎಂಥದ ಇನ್ಸಲ್ಟ್ ನನಗೆ, ಇಲ್ಲ ಅದೇ ಅಭಿಮಾನ ಇಲ್ಲ, ಅಪರೋಕ್ಷ ಜ್ಞಾನಿ ನಾನು, ಹಣೆ ಬರ ಪ್ರಾರಬ್ಧ ಕರ್ಮ ಇತ್ತಂತ ಹೇಳ್ತಾರಲ್ಲ ಮುಂದೆ, ಪ್ರಾರಬ್ಧ ಕರ್ಮ ಇತ್ತಂತ ಗೊತ್ತಿದೆ, ಅದರಿಂದಾಗಿ ದೇಹಾಭಿಮಾನ ಇಲ್ಲವೇ ಇಲ್ಲ, ಏನು ಬೇಕಾದ್ರೂ ಬಿಟ್ಟು ಕೆಲಸ ಮಾಡಲಿಕ್ಕೆ. ನನಗೆ ಹೇಳಿದ್ರ ಆಯ್ ನಮಗೊಂದ್ಸತಿ ಚೂರು ಚಿಕ್ಕ ಮಾತಾಡಿದ್ರೆ ಸಾಕು, ದೇಹಾಭಿಮಾನ ಇದ್ರೆ ಏನಾಗತ್ತೆ ನೋಡಿ, ಇದು ಏನು ಮಾಡಿದ್ರು ಕಸ ಗುಡಿಸೋ ಅಂದ್ರೆ ಗುಡಿಸ್ತಾರೆ ಅವ್ರು. ಬೇಕಾದ್ರೆ ಪರಮಾತ್ಮನಿಗೆ ಏನು ಕಡೆ ದೇಹಾಭಿಮಾನ ಇಲ್ಲ, ಅವನು ಏನು ಮಾಡಿದ, ಅದಕ್ಕೆ ದೇಹಾಭಿಮಾನ ಇಲ್ಲ ಅದರಿಂದಾಗೆ ಏನು ಮಾಡಿದ ಅವನು, ಚಾಟಿ ಏ ಕುದುರೆ ಓಡಿಸು ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿದ. ಮತ್ತೇನು ಮಾಡಿದ, ಎಲ್ಲ ಎಂಜಿನ್ ಎಲ್ಲ ಬೆಳೆದ ಎಲ್ಲ ಮಾಡಿದ, ಯಾಕೆ ದೇಹಾಭಿಮಾನ ಇಲ್ಲ. ನಾನಂದ್ರೆ ಏನು ಇಲ್ಲ ಅದು. ಹಾಗೆ ಇಲ್ಲಿಯೂ ಕೂಡ ಅಪರೋಕ್ಷ ಜ್ಞಾನಿ ಆದ ಬಗ್ಗೆ ದೇಹಾಭಿಮಾನವನ್ನೇ ಬಿಟ್ಟವನ, ಅದರಿಂದಾಗ ಆಯ್ತು ಹೊರತೆ ಏನದು ಹೊರತ. ಅದು ಏನಾಯ್ತು, ದೃಷ್ಟಿಪೂತಂ ನಸೇತ್ಪಾದಂ, ಇವರು ಏನಿಲ್ಲ ಸೀದ ಅವ್ರಿಗೆ ಅಭ್ಯಾಸ ಹೊತ್ತು ಹೊತ್ತು ಎಲ್ಲೆಲ್ಲ ನೋಡ್ಕೊಂಡು ಹೊತ್ತು ಅಭ್ಯಾಸ. ಆದರೆ ಇವನು ದೃಷ್ಟಿಪೂತಂ ನಸೇತ್ಪಾದಂ, ಯಾಕೆ ಹೊತ್ತು ಉಂಟ, ನಾನು ಹೊರತಾ ಇದ್ದೇನೆ. ಇವಾಗ ಹೊರುವಾಗ ಎಲ್ಲಿಯಾದರೂ ಕ್ರಿಮಿಕೀಟಗಳು ಇದ್ರೆ ಅವುಗಳಿಗೆ ನೋವಾಗುತ್ತೆ, ಹಿಂಸೆ ಮಾಡಬಾರ್ದು, ಯಾರಿಗೂ ಹಿಂಸೆ ಮಾಡಬಾರ್ದು. ನೋಡ್ತಾ ನೋಡ್ತಾ ಸರಿಯಾಗಿ ನೋಡಿ ಹೆಜ್ಜೆ ಇಡ್ತಾ ಇದ್ದ, ಅವರು ಫಾಸ್ಟ್ ಆಗಿ ಹೋಗ್ತಾ ಇದ್ರು, ಇವ್ರು ನೋಡಿ ನೋಡಿ ಹೆಜ್ಜೆ ಅಂತ ಇವ್ರದ್ದು ವೇಗ ಕಡಿಮೆ ಆಗಿದೆ ಅವರು. ಆಗ ಸಹಜವಾಗಿ ಏನಾಯ್ತು, ಬ್ಯಾಲೆನ್ಸ್ ತಪ್ಪತ್ತಲ್ಲ, ಹಿಡ್ಕೊಂಡಾಗ ಒಬ್ಬ ಮೆಲ್ಲಕ್ಕಿದ ಮಾಡಿಬಿಟ್ರೆ, ಸರಿಯಾಗಿ ಹೆಜ್ಜೆ ಹಾಕಿದ್ರೆ ಅವ್ರ ಜೊತೆಗೆ ಸರಿ ಆಗತ್ತೆ. ಇವ್ನು ನೋಡಿ ನೋಡಿ ಹಾಕ್ತಾ ಇದ್ದೆ, ಮೆಲ್ಲಕ್ಕೆ ಹೋಗ್ತಾ ಇದ್ದ, ಅದು ಬ್ಯಾಲೆನ್ಸ್ ತಪ್ಪಿ ಬಿಡ್ತು ಸ್ವಲ್ಪ, ಮೇನೆ ಹೀಗೆ ಅಲ್ಲೋಲ ಕಲ್ಲೋಲ ಆಯ್ತಂತೆ. ಏನ್ರಿ ಯಾಕೆ ಹೀಗೆ ಮಾಡ್ತಾ ಇದ್ರೆ, ಸರಿಯಾಗಿ ಹೋಗಬಾರ್ದ ಅಂತ ಕೇಳ್ತಾ ಇದ್ದ. ಕೇಳಿದಂತೆ, ಅಲ್ಲ ನಾವು ಸರಿಯಾಗಿ ಹೊರ್ತೇವೆ ರಾಜರೇ, ಇನ್ನೊಬ್ಬ ಬಂದುಬಿಟ್ಟಿದಾನಲ್ಲ ಇವನು, ಇವನಿಂದಾಗಿ ನಮಗೆಲ್ಲ ದೋಷ ಬಂದುಬಿಟ್ಟಿದೆ, ಇವನಿಗೆ ಪರಿಚಯ ಇಲ್ಲದೆ ಅವನು, ಇವನಿಗೆ ಇವನಿಗೆ ಹೊತ್ತ ಅಭ್ಯಾಸ ಇಲ್ಲ, ಎಡವಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಆಗ ರಾಜ ಸ್ವಲ್ಪ ಗತ್ತಿನಿಂದ ಹೇಳ್ತಾನೆ ಅಹಂಕಾರದಿಂದ, ಏನಪ್ಪ ಪಾಪ ಒಬ್ಬನೇ ಹೊರತಾ ಇದ್ದೇನು ನೋಡಬೇಕು, ಮೇನೆಯನ್ನ ಸಾವಿರಾರು ಮೈಲು ದೂರಿಂದ ಹೊರತಾ ಇದ್ದೇನು ನೋಡಬೇಕು, ಪಾಪ ಹಣ್ಣು ಹಣ್ಣು ಮುದುಕ, ಅದು ಸಹ ಕೃಷನಾಗಿದ್ದೇನು ನೋಡಬೇಕು, ಪಾಪ ದಡಿಯನಿದ್ದಾನೆ, ಪಾಪ ಕೃಷನಾಗಿದ್ದಿ, ಒಬ್ಬನೇ ಹೊರತಾ ಇದ್ದೇನು ನೋಡಬೇಕು ಅಂತೇಳಿ ಒಂದು ರೀತಿಯಾಗಿ ಸಾಹಸ್ಯದ ಅವನನ್ನು ಇದು ಮಾಡ್ತಾ ಚುಚ್ಚಿ ಚುಚ್ಚಿ ಮಾತಾಡಿದ. ಆದರೂ ಕೂಡ ಇವನು ಸುಮ್ಮನೆ ಇದ್ದ, ಏನು ಮಾತಾಡಿಲ್ಲ. ಮತ್ತೆ ಯಥಾ ಪ್ರಕಾರಕ್ಕೆ ಅದೇ ಆಯಿತು, ನೋಡಿ ನೋಡಿ ಇದು ಮಾಡ್ತಾ ಇದ್ದ. ಏಯ್ ಎಲೋ ಏನಂತ ತಿಳ್ಕೊಂಡಿದ್ಯಾ, ಜೀವನ್ಮೃತ, ಏನು ಮಾಡ್ತಾ ಇದ್ದೆ, ನನ್ನ ಆಜ್ಞೆ ಮೀರ್ತಾ ಇದ್ದ, ನನ್ನ ನನಗೆ ಅಪಮಾನ ಮಾಡ್ತಾ ಇದ್ದ, ಅದು ಸಹ ನಾನು ರಾಜ, ರಾಜಾಜ್ಞೆಯನ್ನು ಮೀರ್ತಾ ಇದ್ದ, ಯಮನಂತೆ ಶಿಕ್ಷೆ ಕೊಡ್ತೇನೆ ನೋಡಿ, ಎಚ್ಚರಿಕೆ, ಯಾಕೆ ಸರಿಯಾಗಿ ಹೊರತಾ ಇಲ್ಲ ನೀವು. ಏ ಹೊರದು ಯಾರೋ ಅವರಿಗೆ ಹೇಳೋ, ಇದ್ದಕ್ಕಿದ್ದಾಗೆ ಅಷ್ಟೊತ್ತರ ಮೂಕನಾಗಿರ್ತಕ್ಕಂಥವ್ನು ಮತ್ ಇದ್ದಕ್ಕಿದ್ದಾಗೆ ಬಾಯಿ ತೆರೆದ, ಹೊರದು ಯಾರೋ ಅವರಿಗೆ ಹೇಳು, ಹೊತ್ಕೊಂಡು ಹೋಗೋರು ಯಾರಿದ್ದಾರೋ ಅವರಿಗೆ ಹೇಳು, ನನಗೆ ಹೇಳಬೇಡ ಅಂತ. ಹೇ ವಿಚಿತ್ರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ, ಹೊರದು ನಾನಲ್ಲ, ಭಾರ ನನ್ನ ಮೇಲೆ ಇಲ್ಲ, ಆದ್ರಿಂದಾಗಿ ನನಗೆ ಯಾವುದೂ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಿದ. ಅಷ್ಟೇ ಅಲ್ಲ, ಮತ್ತೊಂದು ಹೇಳ್ತಾ ಇದ್ದಾನೆ, ನೀನೇನು ಹೇಳಿದೆ ನನಗೆ, ಧಡಿಯ ಅಂತ ಹೇಳಿದ್ಯ, ಕೃಷ ಅಂತ ಹೇಳಿದ್ಯ, ಯಮನಂತೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದ್ಯ, ಬಾಯಿ ಬಂದಾಗೆ ಇದು ಮಾತಾಡಿದ್ಯಾ, ನಾನು ಕೃಷನೂ ಅಲ್ಲ, ನಾನು ಸ್ಥೂಲನೂ ಅಲ್ಲ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು, ದೇಹಾಭಿಮಾನ ನನಗಿಲ್ಲವೇ ಇಲ್ಲ. ಒಂದು ಪಕ್ಷಕ್ಕೆ ನನಗೆ ದೇಹದ ಮೇಲೆ ಅಭಿಮಾನ ಇದ್ರೆ, ನನ್ನ ದೇಹವನ್ನು ನೀನು ಕೃಷ ಸ್ಥೂಲ ಅಂತ ಏನಾದರೂ ಹೇಳಿ ಆಲಿಸಿದ್ರೆ ನನಗೆ ನೋವಾಗ್ತಿತ್ತು, ನನಗೆ ದೇಹಾಭಿಮಾನವೇ ಇಲ್ಲ, ಆದಿಂದಾಗಿ ನನಗೆ ಸಂಬಂಧ ಕೃಷತ್ವ ಸ್ಥೂಲತ್ವ ವ್ಯಕ್ತಿಯಲ್ಲಿ ಇಲ್ಲವೇ ಇಲ್ಲ, ಇರುವುದಾದ್ರೆ ದೇಹದಲ್ಲಿರಬೇಕು, ದೇಹವನ್ನು ಹಚ್ಚಿಕೊಂಡ್ರೆ ನೀ ಹೇಳಿದಾಗ ನನಗೆ ನೋವಾಗ್ತಿತ್ತು, ಅದಕ್ಕೂ ನನಗೆ ಸಂಬಂಧ ಇಲ್ಲ. ಆದರೆ ಮತ್ತೆ ಚಾಟಿ ಏಟು ಕೊಡ್ತೇನೆ ಅದು ಏನಪ್ಪ, ನನಗೆ ಏಟು ಕೊಟ್ಟು ಏನು ಮಾಡ್ತೀನಿ, ನನಗೆ ಏಟು ಕೊಟ್ಟದ್ದು ನೀನು ನೋಡಬೇಕು, ನೀನು ಏಟು ಕೊಡಬೇಕು ನನಗೆ, ನಾನು ಅಳಬೇಕು, ಅದನ್ನು ನೋಡಿ ನಿನಗೆ ಕಣ್ಣೀರು ಆನಂದದಿಂದ ನೀನು ಸುಖ ಪಡಬೇಕು ಅಷ್ಟ ಅಲ್ವಾ. ಆದರೆ ನೀನು ಎಂಥ ಪೆಟ್ಟು ಕೊಟ್ಟರು ಕೂಡ ದೇಹಾಭಿಮಾನ ತೊರೆದ ನನಗೇನೂ ಆಗೋದಿಲ್ಲ, ನೀನು ರಾಜ ಅಂತ ಹೇಳಿದೆ, ನೀನು ರಾಜ ಅಂತ ಹೇಳಿದ್ವಿ. ಏನು ರಾಜ ನೀನು, ಇಸ್ಪೀಟ್ ರಾಜ ನೀನು ಅಂದರೆ ಹಾಗೆ ಹೇಳಿಲ್ಲ. ಹಾಗೆ ಇದು ಮಾಡ್ತಾನೆ, ಯಾರು ಸ್ವಸ್ವಾಮಿ ಭಾವ ಧ್ರುವೇವ ಈಶ್ವರೇ ತರಿ ಅಚ್ಯುತೆ, ಸ್ವಸ್ವಾಮಿ ಭಾವ ಇರತಕ್ಕಂಥದ್ದು ಅಚ್ಯುತನಲ್ಲೇ ವಿನ ಬೇರೆ ಯಾರಲ್ಲಿ ಅಲ್ಲ. ನೀನು ಎಂಥ ರಾಜ, ಶಾಶ್ವತವಾಗಿರ್ತಕ್ಕಂಥ ರಾಜತ್ವ ಎಂದು ಭಗವಂತನಲ್ಲೇ ಇರತಕ್ಕಂಥದ್ದೇ ವಿನ ನಿನ್ನಲ್ಲಿ ಅಲ್ಲ. ಯಾಕೆಂದರೆ ನೀನು ನಿಜವಾಗಿ ಕೂಡ ಅವನು ಹೇಳ್ತಾನೆ ನೋಡು, ನೀನು ಮೇಲೆಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ನಿನಗೆಲ್ಲ ಗೌರವ ಕೊಡ್ತಾರೆ, ರಾಜರು ಬಂದರು ಅಂತ ಗೌರವ ಕೊಡ್ತಾರೆ, ನಿಜವಾಗಿ ನೀನು ಬಂದ್ಯಾ, ನೀನು ಬಂದದ್ದಲ್ಲ, ನಿಜವಾಗಿ ಭೂಮಿ ಮೇಲೆ ಯಾವುದು ಬರ್ತಾ ಇದೆ, ನಿನ್ನ ಹೊತ್ಕೊಂಡು ಹೋದವರ ಪಾದ ಬರ್ತಾ ಇದೆ, ಪಾದ ಬರ್ತಾ ಇದೆ, ಪಾದದ ಮೇಲೆ ಏನಿದೆ ಮೊಣಕಾಲದಲ್ಲಿ ಹೇಳ್ತಾರೆ, ಮತ್ತೆ ತೊಡೆ ಕಟಿ ಪ್ರದೇಶ ಉದರ ಮತ್ತೆ ಕುತ್ತಿಗೆ, ಅದ್ರ ಮೇಲೆ ನೀನಿದ್ಯಾ, ಅದ್ರ ಮೇಲೆ ಇವರು ಹೊತ್ಕೊಂಡಿದ್ದಾರೆ, ಮೇನೆ ಮೇಲೆ ನೀನು ದೇಹ ಇದೆ, ದೇಹದ ಮೇಲೆ ದೇಹದ ಮೇಲೆ ನೀನಿದ್ದಿ,
ಸುಮ್ಮನೆ ನೀನೇನು ಮಾಡ್ತಿ, ಕೂತ್ಕೊಂಡಿದ್ದೆ ಅಷ್ಟೇ, ಏನು ಮಾಡೋದಿಲ್ಲ. ಆದರೆ ಹೇಳೋದೇನೋ ನೀನು ಬಂದ ಅಂತ. ನಿಜವಾಗಿ ಕೂಡ ಭಾರ ಹೊರುವವನು ಯಾರು? ಭಾರಭೃತ್ ಖಚಿತ, ಭಾರಭೃತ್ ಖಚಿತ ಯೋಗಿ ಅಂತ ಒಳ್ಳೆ ಚೆನ್ನಾಗಿದೆ. ಭಾರಭೃತ್ ಯಾರು? ಖಚಿತ ಕುತ್ರ ಜನಭರತೇನ ಭಾಗವತೆ ಖಚಿತ ಭಾರಭೃತ್ ಸಹಾಯವ ವಿಷ್ಣುರೇವ. ಅವನು ಯೋಗಿ. ಯೋಗಿ ಅಂದ್ರೆ ಮಹಾಶಕ್ತಿ, ಹೊರಲಿಕ್ಕೆ ಶಕ್ತಿ ಇರುವ ಅವನಿಗೆ. ನನಗೆ ಸಂಬಂಧಪಟ್ಟದಲ್ಲ. ಯಾರಿಗೆ ಯಾರು ಹೊರತಾರೆ ಅವ್ರಿಗೆ ಹೇಳು, ನನಗೆ ಹೇಳಬೇಡ. ಸ್ವತಂತ್ರವಾಗಿ ನಾನು, ನೀನು ಮತ್ತೆ ಹೇಳ್ತೀನಿ, ನಾನು ಸ್ವತಂತ್ರ ರಾಜ ಅಂತ. ನಾನು ಶಿಕ್ಷೆ ಕೊಡ್ಲಿಕ್ಕೆ ಅರ್ಹ ಅಂತ. ನೀನೆಂತ ರಾಜ? ಯಾಕಂದ್ರೆ ಈ ರಾಜತ್ವ ಹೊರಟೋಗತ್ತೆ. ಈ ಜನ್ಮದಲ್ಲಿ ರಾಜನಂತ ದೇಹ ಪಡೆದಿದ್ಯಾ, ಮುಂದಿನ ಜನ್ಮ ಮತ್ತೆ ಏನಾಗ್ತಾನೋ, ಕಿಂಕರನಾಗ್ತೀಯ, ಏನೇನೋ ಆಗ್ತಾ, ನರಿ ನಾಯಿ ಏನೇನೋ ಆಗ್ತಾ ಇದೆಯಾ. ಆದ್ದರಿಂದ ಇದು ಶಾಶ್ವತವಾದದ್ದಲ್ಲ. ಸ್ವಸ್ವಾಮಿ ಭಾವ ಧ್ರುವ ಏವ ಈಶ್ವರೇ. ಶಾಶ್ವತವಾಗಿ ಈಶ್ವರತ್ವ ಇರೋದು ನಾರಾಯಣನಲ್ಲೇ ವಿನಃ ಬೇರೆ ಯಾರಲ್ಲೂ ಇಲ್ಲ. ಯಾಕೆಂದ್ರೆ ಅವನು ಅಚ್ಯುತ, ಈಶ್ವರತ್ವದಿಂದ ಚ್ಯುತನಾಗುವುದೇ ಇಲ್ಲ. ಅಂದ್ರೆ ಅರ್ಥ ಏನು ಶಾಶ್ವತ ಅಂತ ಹೇಳಿದ್ರಿಂದಾಗಿ ಮೋಕ್ಷಕ್ಕೆ ಹೋದ ನಂತರವೂ ಕೂಡ ಅವನ ಈಶತ್ವ ಎಂಬುದು ಹೋಗುವುದಿಲ್ಲ ಅಂತ ಅರ್ಥ. ಅದಕ್ಕೆ ಮೋಕ್ಷದಲ್ಲಿಯೂ ಕೂಡ ಭಗವಂತನ ಈಶ್ವರನಾಗಿ ಉಳಿದು ಉತಾಮೃತತ್ವಸ್ಯ ಈಶಾನ ಧ್ರುವಯವ, ಇಲ್ಲಂದ್ರೆ ಧ್ರುವ ಇಲ್ಲ ಅಂತ ಹೇಳಬೇಕಿತ್ತು. ದೇವರಲ್ಲಿಯೂ ಕೂಡ ನಶ್ವರ ಅಂತ ಹೇಳಬೇಕಿತ್ತು, ಹಾಗೆ ಹೇಳಿಲ್ಲ. ಧ್ರುವಯವ ತರಿಹ ಅಚ್ಯುತೆ, ಭಗವಂತನಲ್ಲಿ ಮಾತ್ರ ಅದು ಇರುವಂತಹದ್ದು, ಬೇರೆ ಯಾರಲ್ಲಿಲ್ಲ. ಅಹಂಕಾರ ಪಡ್ತಿದ್ದ ನಿನಗೆ, ನಾನು ನನ್ನದು ಎಂಬಂತ ಅಭಿಮಾನ ಎಲ್ಲಿವರೆಗೆ ಹೋಗುವುದಿಲ್ಲೋ ಅಲ್ಲಿವರೆಗೆ ಸರಿಯಾಗಿ ವೇದ ಜ್ಞಾನವೇ ಬರುವುದಿಲ್ಲ, ದೇವರ ಮಹಿಮಜ್ಞಾನವೇ ಬರುವುದಿಲ್ಲ, ಸಂಸಾರ ಬಂದು ಹೇಗೆ ಪರಿಹಾರ ಆಗತ್ತೆ. ಹೀಗೆ ಹೇಳಿ ಕೊನೆಗೆ ಹೇಳ್ತಾ ಇದ್ದಾರೆ, ನಿನಗೆ ಸರಿಯಾಗಿ ಅಲ್ಲ, ನನಗೆ ಮತ್ತೆ ಅರ್ಥ ಆಗೋದಿಲ್ಲ. ಅದ ಹೇಳಿದಾಗ ಎಲ್ಲ ದೇಹಾಭಿಮಾನ ತೊರೆದವರಿಗೆ ಏನೂ ಇಲ್ಲ. ನಾನು ಶಿಕ್ಷೆ ಕೊಡೋದು, ನೀನೆಂತ ಶಿಕ್ಷೆ ಕೊಡ್ತಾ ಇದ್ದಿ? ನಿನ್ನಲ್ಲೇನು ಸ್ವತಂತ್ರವಾದ ಅಲ್ಪ ಕರ್ತೃತ್ವ, ಪರಾಧೀನವಾದ ಕರ್ತೃತ್ವ ಇದೆ? ನಾನು ಶಿಕ್ಷೆ ಕೊಡೋನು ಅಂತ ಹೇಳಿದೆ, ನೀನು ಎಂಥ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದೆ. ನೀನು ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳಿದೆ, ಇದನ್ನು ಅರ್ಥವಾಗುವುದಿಲ್ಲ ನನಗೆ. ಅರ್ಥವಾಗುವುದಿಲ್ಲ ಅಂದರೆ ಇದೇ ಅರ್ಥ, ಸ್ವತಂತ್ರವಾದ ಕರ್ತೃ ಭಗವಂತ, ದೇವರ ಕರ್ತೃತ್ವ ಇದು ನಮ್ಮ ಕರ್ತೃತ್ವ ಏನೂ ಅಲ್ಲ, ಸಿಲ್ಲಿ. ಅದಕ್ಕೆ ಕರ್ತೃತ್ವ ಇಲ್ಲ ಅಂತ ಹೇಳಿತ್ತು. ಪರಾಧೀನ ಕರ್ತೃತ್ವ ಇದೆ ಅಷ್ಟೇ, ಏನ ಸ್ವತಂತ್ರ ಕರ್ತೃತ್ವ ಇಲ್ಲದು, ಅಲ್ಪ ಕರ್ತೃತ್ವ ಇರೋದು ಅದಕ್ಕೆ ಇಲ್ಲ ಅಂತ ಹೇಳಿದ್ದು. ಮತ್ತೆ ನೋವಾಗುವುದಿಲ್ಲ ಅಂತ ಹೇಳಿದ್ದು ಇದೇ ಅಭಿಪ್ರಾಯದಿಂದ ನಾನು. ಆದಿಂದಾಗಿ ನೋಡು, ನೀನು ದೊಡ್ಡ ರಾಜ, ನಾನು ತತ್ವೋಪದೇಶಕ್ಕೆ ಇದು ಪಡೆದಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ಯಾ. ಆದರೆ ಮತ್ತೆ ಮೊದಲು ನಾನು ನನ್ನದಿಂದ ಅಭಿಮಾನ ಬಿಡಬೇಕು. ದೊಡ್ಡವರ ಪಾದ ಧೂಳಿಗೆ ನೀನು ಎಲ್ಲಿವರೆಗೆ ಸೇವಿಸುವುದಿಲ್ಲೋ ಅಲ್ಲಿವರೆಗೆ ನಿನಗೆ ತತ್ವಜ್ಞಾನ ಬರಲ್ಲ. ವಿನಾ ಪಾದ ರಜೋಭಿಷೇಕಂ, ಮಹಾತ್ಮರ ಪಾದ ಧೂಳಿಯ ಅಭಿಷೇಕ ಎಲ್ಲಿವರೆಗೆ ಆಗುವುದಿಲ್ಲ, ಪಾದ ಧೂಳಿಯ ಸೇವೆ ಎಲ್ಲಿವರೆಗೆ ಮಾಡುವುದಿಲ್ಲ, ಅಲ್ಲಿವರೆಗೆ ಒಳಗಿನ ಧೂಳು ಹೋಗಲ್ಲ. ತಲೆ ಮೇಲೆ ಧೂಳು ಬಿದ್ದರೆ ಮಾತ್ರ ಒಳಗಿನ ಧೂಳು ಉಂಟಲ್ಲ, ಅದು ಝಾಡಿಸ್ಬೋದು, ಇಲ್ಲಾಂದ್ರೆ ಆಗುವುದಿಲ್ಲ ಅಂತ ಉಪದೇಶ ಕೊಟ್ಟು ಅವನ್ನ ಕೊಟ್ಟ. ಆವಾಗ ಅವನಿಗೆ ಬಹಳ ಒಂದ್ಸರ್ತಿ ಅದೇ ಹೇಳ್ತಾ ಇದ್ದ, ನಾನು ಮಹದವ ಜ್ಞಾನ ವಿಷಂ ವಿಷಂಕೆ ಅಂತ ಹೇಳ್ತಾನೆ. ರುದ್ರೋಪಿ ಆತ್ಮಾನ ಆದೇಹೆ, ದೊಡ್ಡವರನ್ನ ನಿಂದೆ ಮಾಡಿದರೆ ಏನಾಗತ್ತೆ ಹೇಳಿ? ಶೂಲಪಾಣಿ ಅದೇ ಅದೇ ಗೊತ್ತುಂಟು ಗೊತ್ತುಂಟು ಅಲ್ಲಿ ಹೇಳ್ತಾನೆ. ನಾಹಂ ವಿಷಂಕೆ, ನೋಡಪ್ಪ ನೀನು ಬ್ರಾಹ್ಮಣ ವೇಷದಲ್ಲಿ ಇದ್ಯಾ, ಗೊತ್ತೇ ಆಗುದಿಲ್ಲ ನಮ್ಮ ಮಹಿಮೆ. ನಾನು ದೊಡ್ಡ ನಿನಗೆ ಅಪಚಾರ ಮಾಡಿದ್ದೇನೆ, ನನಗೆ ದೊಡ್ಡ ಹೆದರಿಕೆ. ಯಾಕೆಂತ ಹೇಳಿದ್ರೆ ನನಗೆ ಇಂದ್ರದೇವರ ವಜ್ರಾಯುಧದಿಂದ ಹೆದರಿಕೆ ಇಲ್ಲ, ರುದ್ರದೇವರ ತ್ರಿಶೂಲದಿಂದ ಹೆದರಿಕೆ ಇಲ್ಲ, ಯಮದೇವರ ದಂಡದಿಂದ ಹೆದರಿಕೆ ಇಲ್ಲ, ಅಗ್ನಿ ಚಂದ್ರ ಸೂರ್ಯ ಇತ್ಯಾದಿ ದೇವತೆಗಳ ಶಸ್ತ್ರದಿಂದ ನನಗೆ ಹೆದರಿಕೆ ಇಲ್ಲ. ನಾನು ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಅಪಮಾನ ಮಾಡ್ತೇನಲ್ಲ, ಅದರಿಂದಾಗಿ ಅದು ಎಲ್ಲಿ ಹೋದರೂ ಅದು ನಾವು ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುವುದಿಲ್ಲ. ಅಂತಹ ಬ್ರಾಹ್ಮಣನಾದ ಬ್ರಹ್ಮಜ್ಞಾನದಿಂದ ನಿನಗೆ ನಾನು ಅಪಮಾನ ಮಾಡಿದ್ದೇನೆ, ತಪ್ಪಾಯಿತು ಅಂತ ಬೇಡ್ಕೊಳ್ತಾ ಇದ್ದಾನೆ. ಅದು ಅಷ್ಟೇ ಅಲ್ಲ, ವಿಶೇಷವಾಗಿ ಅದಕ್ಕೆ ಹೇಳ್ತಾರೆ ಇಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಮಹದವ ಸತಾಂ ಮಹದವ ಜ್ಞಾನಾತ್ ಮಹದ್ವಿಮಾನಾತ್ ಸ್ವಕೃತಾತ್ಮಿ ಮಾದೃಕ್ ದಕ್ಷತ್ ಅರ ಅದೂರಾದಪಿ ಶೂಲಪಾಣಿ. ನನ್ನಂತವರು ಏನು ಮಾಡಿದರೆ ಆತ್ಮಾನ ಮಾದೆ ಅಂದರೆ ಇಲ್ಲಿ ಆತ್ಮಾನ ಮಾದೇ ಹೇತಂತು ಸ್ವತೋ ಮಹದವ ಜ್ಞಾನಾತ್ ರುದ್ರೋಪಿ ಆತ್ಮಾನ ಮಾದೇ ಹೇತಂದ್ರೆ ಅರ್ಥ ಏನು? ರುದ್ರದೇವರು ಕೂಡ ಏನು ಮಾಡಿದ್ರಿ, ಇನ್ನೊಬ್ಬರಿಗೆ ಅಪಚಾರ ಮಾಡಿದ್ರೆ ಏನು ಮಾಡ್ತಾ ಏನು ಮಾಡ್ಕೊಳ್ಬೇಕಾಗತ್ತೆ ಏನು ಮಾಡ್ಕೊಳ್ಬೇಕಾಗತ್ತೆ ತನಗೆ ತಾನೇ ಏನು ಮಾಡ್ಕೊಳ್ಬೇಕಾಗತ್ತೆ ಪ್ರಾಯಶ್ಚಿತ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗ ಅಂದ್ರೆ ಅರ್ಥ ಏನು? ಆದಹತ್ಯೆ ಅಂತ ನಾನು ಸುಟ್ಕೊಳ್ಬೇಕಂದ್ರೆ ಅರ್ಥ ಏನು? ಅವಳು ಮಾಡಿದ್ಲಲ್ಲ, ಅಲ್ಲಿ ಸತೀದೇವಿ ಏನು ಮಾಡಿದ್ಲು, ಯೋಗಾಗ್ರಿಯಿಂದ ತನ್ನನ್ನು ಸುಟ್ಕೊಂಡು. ಹಾಗೆ ಏನಾದರೂ ರುದ್ರದೇವರು ವೈಷ್ಣವಾನಂ ಯಥಾ ಶಂಭು, ರುದ್ರದೇವರು ಏನಾಗಿದ್ದಾರೆ ವೈಷ್ಣವರಲ್ಲೇ ಏನಾಗಿದ್ದಾರೆ ಅಗ್ರಗಣ್ಯರಾಗಿದ್ದಾರೆ, ಅಂಥವರು ಕೂಡ ಸ್ವತೋ ಮಹದವ ಜ್ಞಾನಾತ್ ಉತ್ತಮರಾದವರಿಗೆ ಏನಾದರೂ ಅಪಮಾನ ಮಾಡಿದ್ರೆ ವೈಷ್ಣವ ಸೋತ್ತಮರಿಗೆ ಅವರು ಕೂಡ ಏನು ಮಾಡ್ಕೊಳ್ಬೇಕಾಗತ್ತೆ? ಯೋಗಾಗ್ನಿಯಿಂದ ದೇಹಾಂತ್ಯ ಕೂಡ ಅದು ಪ್ರಾಯಶ್ಚಿತ್ತ, ದೇಹಾಂತಿಕೆ ಪ್ರಾಯಶ್ಚಿತ್ತ.
ಹೀಗಿರಬೇಕಾದ ನನ್ನಂಥವನು ಅಪಚಾರ ಮಾಡಿದರೆ ಅದನ್ನು ಅದು ಜೀರ್ಣ ಮಾಡಿಕೊಳ್ಳಲು ಸಾಧ್ಯ ಉಂಟೇನೋ ಅಂತ ಇಷ್ಟು ಹೇಳಿ ಕೊನೆಗೆ ಅದಕ್ಕೆ ಅದೇ ಸಂದರ್ಭ ಅದಕ್ಕೆ ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ನಮೋ ಯುವಭ್ಯ ನಮ ಆಶಿನೇಭ್ಯ ನಮ ಅರ್ಭಕೇಭ್ಯ ಆ ಮಾತು ಬರ್ತದೆ. ಎಲ್ಲೆಲ್ಲಿ ಯಾರ್ಯಲ್ಲಿ ಎಲ್ಲೆಲ್ಲಿ ಅಡುಗೆ ಕೂತ್ಕೊಂಡಿರ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ. ಜ್ಞಾನಿಗಳು ಗರ್ಭದಲ್ಲೇ ಶಿಶು ಅದಕ್ಕೆ ನಮಸ್ಕಾರ, ಅದಕ್ಕೆ ಕೆಲವು ದೇವತಾಪರವಾಗಿ ಅರ್ಥ ಮಾಡಿಬಿಟ್ಟಿದ್ದಾರೆ. ಆ ಗರ್ಭದಲ್ಲಿ ಯುವಕರಿಗೆ ಯಾರು ಹೇಗಿದ್ದಾರನ್ನು ಗೊತ್ತಿಲ್ಲ, ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಾರೆ. ಮಹಾತ್ಮರು ಎಲ್ಲಿದ್ರೂ ಕೂಡ ಗರ್ಭಸ್ಥ ಶಿಶು ಆಗಿರ್ಬೋದು, ಮಗು ಆಗಿರ್ಬೋದು, ಕುಮಾರ ಆಗಿರ್ಬೋದು, ಯುವಕನಾಗಿರ್ಬೋದು, ವೃದ್ಧರಾಗಿರ್ಬೋದು, ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಗೆ ಗೊತ್ತಿರೋ ಏನೇನು ಅಪಮಾನ ಆಗುತ್ತೆ ಏನು ಗೊತ್ತಿಲ್ಲ. ಹಾಗಾಗಿ ಎಲ್ಲಿ ನನ್ನ ಇಲ್ಲಿ ಇರ್ತಕ್ಕಂಥ ಭೂಪ್ರದೇಶದಲ್ಲಿ ಅಥವಾ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಯಾರ್ಯಾರು ದೊಡ್ಡ ಜ್ಞಾನಿಗಳಿದ್ದಾರೆ ಅವರಿಗೆಲ್ಲ ನಮಸ್ಕಾರ. ಒಬ್ಬರಿಗೆ ಮಾಡಿದ ಅಪಚಾರದಿಂದ ಎಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ ಹೋದವರು. ಯಾಕೆಂದರೆ ಏನು ಗೊತ್ತಿಲ್ಲದೆ ಯಾರು ಎಂಥ ದೊಡ್ಡವರಿದ್ದಾರೋನೋ ಅವ್ರಿಗೆ ಎಂದೂ ಸರ್ವಾತ್ಮನ ಅಪಚಾರ ಆಗಬಾರ್ದು ಎಂಬುದ ದೃಷ್ಟಿಯಿಂದ ಎಲ್ಲರಿಗೆ ನಮಸ್ಕಾರ ಮಾಡಿ ನಮ್ಮ ಪಶ್ಚಾತ್ತಾಪ ಪಡ್ತಾನೆ. ಆಗ ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಉಪದೇಶ ಕೊಟ್ಟಿದ್ದಾನೆ.